ಹಾಯ್ ಫ್ರೆಂಡ್ಸ್, ಇವತ್ತು ಜುಲೈ 25. ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನಗಳನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಮೊದಲೇದಾಗಿ ಪ್ರಜಾವಾಣಿ ಆರ್ಟಿಕಲ್ ಅಲ್ಲಿ ಒಂದು ಸಣ್ಣ ನ್ಯೂಸ್ ಬಂದಿದೆ. ಇದು ಆರ್ಟಿಕಲ್ 370 ಬಗ್ಗೆ ಬಂದಿದೆ. ವಿಧಿ 370, ಸಂವಿಧಾನದ 370ನೇ ವಿಧಿಯನ್ನ ರದ್ದುಗೊಳಿಸಬೇಕು ಅಥವಾ ಅದಕ್ಕೆ ಸಮಗ್ರವಾದಂತಹ ಒಂದು ಬದಲಾವಣೆಯನ್ನ ತರಬೇಕಂತ ಹೇಳಿ ನಿನ್ನೆ ಲೋಕಸಭೆಯ ಒಳಗಡೆ ಲೋಕಸಭೆಯ ಮಾಜಿ ಕಾರ್ಯದರ್ಶಿ ಸುಭಾಷ್ ಕಶ್ಯಪ್ ಅವರು ತಿಳಿಸಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಸುಭಾಷ್ ಕಶ್ಯಪ್ ಅವರು ಒಬ್ಬ ಒಳ್ಳೆಯ ಆಥರ್ ಕೂಡ. ಇವರು ಬರೆದಂತ ಪಾಲಿಟಿ ಬುಕ್ ಅನ್ನ ಇವತ್ತು ದೇಶಾದ್ಯಂತ ಜನ ಐಎಎಸ್ ಎಕ್ಸಾಮ್ಗೆ ರೆಫರ್ ಮಾಡ್ತಾ ಇದ್ರು. ಸುಭಾಷ್ ಕಶ್ಯಪ್ ಇವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನಂತಂದ್ರೆ, ಈ ಒಂದು ತಾತ್ಕಾಲಿಕ ವ್ಯವಸ್ಥೆ ಏನಿದೆ ಆರ್ಟಿಕಲ್ 70, ಇದನ್ನ ಆದಷ್ಟು ಬೇಗ ತಿದ್ದುಪಡಿ ಮಾಡಬೇಕು ಅಂತೆ. ಸೊ ಈ ಒಂದು ಹಿನ್ನೆಲೆ ಒಳಗಡೆ ಆರ್ಟಿಕಲ್ 370, 370ನೇ ವಿಧಿ ಅಂದ್ರೆ ಏನು? ಸಂವಿಧಾನದ 370ನೇ ವಿಧಿ ಯಾವ್ದ್ರ ಬಗ್ಗೆ ಹೇಳ್ತಿತ್ತಂದ್ರೆ, ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಒಂದು ವಿಶೇಷ ಸ್ಥಾನಮಾನವನ್ನ ಕೊಡ್ತಾ ಇದೆ. ಯಾಕೆ ವಿಶೇಷ ಸ್ಥಾನಮಾನವನ್ನ ಕೊಡ್ತಾ ಇದೆ, ಒಂದು ಸ್ವಲ್ಪ ಇದ್ರದ್ದು ಹಿನ್ನೆಲೆ ತಿಳ್ಕೊಂಡು ಮುಂದೋಗೋಣ. 1947 ಆಗಸ್ಟ್ 24ನೇ ತಾರೀಕು ಪಾಕಿಸ್ತಾನ ಕಾಶ್ಮೀರ ಮೇಲೆ ಅಟ್ಯಾಕ್ ಮಾಡಿದ್ರು. ಅಂದ್ರೆ ಕಾಶ್ಮೀರನ್ನ ಪಾಕಿಸ್ತಾನ ಒಳಗಡೆ ಸೇರಿಸ್ಕೋಬೇಕಂತೇಳಿ ಅಟ್ಯಾಕ್ ಮಾಡಿದ್ರು. ಅವಾಗ ಅಲ್ಲಿ ರಾಜ ಇದ್ದಂತವರು ಮಹಾರಾಜ ಹರಿ ಸಿಂಗ್. ಸೊ ಇವರು ಭಾರತ ದೇಶಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಟ್ರು, ಸರ್ ನಮ್ಮ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡ್ತಾ ಇದೆ, ಮತ್ತೆ ನಮಗೆ ಇಂಡಿಯನ್ ಆರ್ಮಿದು ಹೆಲ್ಪ್ ಬೇಕು. ಸೊ ಇಮಿಡಿಯೇಟ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಸೆಂಡ್ ದಿ ಆರ್ಮಿ ಟು ದಿ ಕಾಶ್ಮೀರ್. ಸೊ ಕಾಶ್ಮೀರಿಗೆ ಆರ್ಮಿ ಕಳಿಸಿದ್ರು, ನಮ್ಮ ಆರ್ಮಿ ಅವರು ಅವರನ್ನ ಸದೆ ಬಿಡಿದ್ರು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾಯ್ತು, ಕಾಶ್ಮೀರ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡ್ರು. ಏನಂತೇಳಿ, ಈ ಭಾರತ ಸೇನೆ ಒಂದು ಹೆಲ್ಪ್ ಮಾಡಿದ್ದನ್ನ ಮನಗಂಡು ಅವರು ತಮ್ಮ ವಿದೇಶಾಂಗ ನೀತಿ, ಎಕ್ಸ್ಟರ್ನಲ್ ಅಫೇರ್ಸ್, ಡಿಫೆನ್ಸ್ ರಕ್ಷಣೆ ಮತ್ತು ವಿದೇಶಿ ವ್ಯಾಪಾರ ಮತ್ತೆ ಸಂಪರ್ಕ ಕಮ್ಯುನಿಕೇಶನ್, ಈ ಎಲ್ಲದರ ಜವಾಬ್ದಾರಿಯನ್ನ ಭಾರತ ದೇಶಕ್ಕೆ ಕೊಟ್ರು ತಾತ್ಕಾಲಿಕವಾಗಿ. ಇನ್ನ ಈ ವಿಷಯಗಳಿಗೆ ಸಂಬಂಧಿಸಿದಂಗೆ ಏನೇ ವ್ಯಾಜ್ಯಗಳು ಬಂದ್ರು ನೀವು ನಮಗೆ ಹೆಲ್ಪ್ ಮಾಡ್ಬೇಕಂತೇಳಿ ಈ ಒಂದು ವಿಷಯಗಳ ಜವಾಬ್ದಾರಿಯನ್ನ ಭಾರತ ದೇಶಕ್ಕೆ ಕೊಟ್ರು. ಮುಂದೆ ಫೆಬ್ರವರಿ 56 ಒಳಗಡೆ ಜಮ್ಮು ಕಾಶ್ಮೀರ ಅಸೆಂಬ್ಲಿ ಭಾರತದೊಳಗೆ ಸೇರ್ಪಡೆ ಆಗಕ್ಕೆ ಒಂದು ಒಪ್ಪಿಗೆಯನ್ನ ಕೂಡ ಕೊಟ್ಟು, ನಾವು ಭಾರತದೊಂದಿಗೆ ಸೇರ್ಪಡೆ ಆಗ್ತೀವಿ, ಆದ್ರೆ ಮೂರು ವಿಚಾರಗಳನ್ನ ಹೊರತುಪಡಿಸಿ. ಇಲ್ಲಿ ಯಾವುದು? ಮತ್ತೆ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ನೀತಿ, ರಕ್ಷಣೆ, ವಿದೇಶಾಂಗ ವ್ಯಾಪಾರ ಮತ್ತು ಸಂಪರ್ಕ, ಇವುಗಳನ್ನ ಹೊರತುಪಡಿಸಿ ಉಳಿದ ಎಲ್ಲಾ ವಿಷಯದೊಳಗಡೆ ನಾವು ನಿಮ್ ಜೊತೆ ಫ್ಲೆಕ್ಸಿಬಲ್ ಆಗಿರ್ತೀವಿ ಅಂತೇಳಿ ಜಮ್ಮು ಕಾಶ್ಮೀರ ಅಸೆಂಬ್ಲಿ ಹೇಳಿತು. ಸೊ ಅಂದಿನಿಂದ ಉಳಿದ ವಿಷಯಗಳಲ್ಲಿ ಅವರು ಫ್ಲೆಕ್ಸಿಬಲ್ ಆಗಿದ್ದಾರೆ. ಇದರ ಜೊತೆಗೆ ಭಾರತ ಸಂವಿಧಾನದಲ್ಲಿ ಇರತಕ್ಕಂತ ಸಾಕಷ್ಟು ಪ್ರೊವಿಷನ್ಗಳನ್ನ ನಾವು ಜಮ್ಮು ಕಾಶ್ಮೀರ ಕೂಡ ವಿಸ್ತರಣೆ ಮಾಡಿದಿ. ಅದರೊಳಗಡೆ ಪ್ರಮುಖವಾಗಿ ನೋಡ್ಬೇಕಂತಂದ್ರೆ, ಸುಪ್ರೀಂ ಕೋರ್ಟ್ ವ್ಯಾಪ್ತಿ ಜಮ್ಮು ಕಾಶ್ಮೀರಿಗೆ ವಿಸ್ತರಣೆಗೊಂಡಿದೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಸಿಎಜಿ ಅಂತ ಕರಿತೀವಿ, ಭಾರತದ ಮಹಾಲೆಕ್ಕ ಪರಿಶೋಧಕರು ಮತ್ತೆ ಭಾರತೀಯ ಚುನಾವಣಾ ಆಯೋಗ, ಇವರ ವ್ಯಾಪ್ತಿಯನ್ನ ಜಮ್ಮು ಕಾಶ್ಮೀರಕ್ಕೆ ವಿಸ್ತಾರ ಮಾಡ್ತಾ ಹೋದ್ವಿ. ಬಟ್ ಇವತ್ತೇನಾಗ್ತಾ ಇದೆ, ಇದರ ಪರಿಣಾಮದಿಂದ ಅವರಲ್ಲಿ ಒಂದು ಪ್ರತ್ಯೇಕ ಸಂವಿಧಾನ ಕೂಡ ಬಂತು. ಇವತ್ತು ನಮ್ಮ 29 ರಾಜ್ಯಗಳಲ್ಲಿ 28 ರಾಜ್ಯಗಳಿಗೆ ಒಂದು ಸಂವಿಧಾನ, ಬಟ್ ಜಮ್ಮು ಕಾಶ್ಮೀರಕ್ಕೆ ಸಂವಿಧಾನ ಬೇರೆ. ನಿಮಗೆ ಒಂದೇ ಉದಾಹರಣೆ ಹೇಳ್ಬೇಕಂತಂದ್ರೆ, ನಮ್ಮ ಸಂವಿಧಾನದ ಪೀಠಿಕೆ ಪ್ರಿಯಾಂಬಲ್ ಅಂತ ಕರಿತೀವಿ, ಪ್ರಿಯಾಂಬಲ್ ಅಲ್ಲಿ ಮೊದಲೇ ಸಾಲು ಶುರು ಆಗೋದು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬರುತ್ತೆ. ಬಟ್ ಜಮ್ಮು ಕಾಶ್ಮೀರ ಸಂವಿಧಾನದೊಳಗಡೆ ಅಲ್ಲಿನ ಪೀಠಿಕೆಯಲ್ಲಿ ವಿ ದ ಪೀಪಲ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಶುರು ಆಗುತ್ತೆ. ಅಂದ್ರೆ ನಮ್ದು ಅವ್ರದ್ದು ಸಂವಿಧಾನ ಡಿಫರೆಂಟ್ ಇದೆ. ನೆಕ್ಸ್ಟ್, ನಮ್ಮಲ್ಲಿ ರಾಜ್ಯ ವಿಧಾನಸಭೆಯ ಅಧಿಕಾರ ಅವಧಿ 5 ವರ್ಷ ಇದ್ರೆ ಅಲ್ಲಿ 6 ವರ್ಷ ಇದಾವ. 352ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ಬೇಕಂತಂದ್ರೆ ಜಮ್ಮು ಕಾಶ್ಮೀರ ಅಸೆಂಬ್ಲಿ ಜೊತೆಗೆ ಅಥವಾ ಜಮ್ಮು ಕಾಶ್ಮೀರ ರಾಜ್ಯಪಾಲರ ಜೊತೆಗೆ ಸಮಾಲೋಚನೆ ಮಾಡಿದ ನಂತರನೇ ಘೋಷಣೆ ಮಾಡಬೇಕು. ನೆಕ್ಸ್ಟ್, ದ್ವಿಪೌರತ್ವ ಇಲ್ಲಿ ಇದೆ. ಅಂದ್ರೆ ಜಮ್ಮು ಕಾಶ್ಮೀರ ಪೌರತ್ವ ಬೇರೆ ಮತ್ತೆ ಇತರ ರಾಜ್ಯ ದೇಶದ ಪೌರತ್ವ ಬೇರೆ, ಎರಡು ಪೌರತ್ವ ಇದು. ನಮ್ಮ ಇಡೀ ದೇಶಾದ್ಯಂತ ಇವತ್ತು ಒಂದೇ ಪೌರತ್ವ, ನಾವೆಲ್ಲ ಭಾರತೀಯರು. ಇಲ್ಲಿ ನಾವು ಕರ್ನಾಟಕದವರು, ತಮಿಳುನಾಡು ಅಂತೇಳಿ ಇನ್ನೊಂದು ಪೌರತ್ವ ಇಲ್ಲ, ಬಟ್ ಅಲ್ಲಿ ದ್ವಿಪೌರತ್ವ ವ್ಯವಸ್ಥೆ ಇದೆ. ಇನ್ನ ಉಳಿದ ರಾಜ್ಯದ ಜನ ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿನ ಪೌರತ್ವವನ್ನ ಅವ್ರು ಯಾರಿಗೂ ಕೊಡೋದಿಲ್ಲ. ಮತ್ತೆ ಇದರ ಜೊತೆಗೆ ಉಳಿದ ರಾಜ್ಯದ ಜನ ಜಮ್ಮು ಕಾಶ್ಮೀರಲ್ಲಿ ಹೋಗಿ ಅಲ್ಲಿ ಚುನಾವಣೆಗೆ ನಿಲ್ಲೋದಾಗಿರ್ಬೋದು ಅಥವಾ ಯಾವುದೇ ಚುನಾವಣೆ ಒಳಗಡೆ ಮತ ಮತ ಹಾಕಿರೋದಾಗ್ಬಹುದು, ಯಾವುದಕ್ಕೂ ಅವರು ಅವಕಾಶವನ್ನ ಕೊಡೋದಿಲ್ಲ. ಸೊ ಹೀಗಾಗಿ ಅವರ ಒಂದು 370 ಆರ್ಟಿಕಲ್ ಏನಿದೆ, ಈ ಅನುಚ್ಛೇದ 370 ಅಡಿಯಲ್ಲಿ ಈ ರೀತಿಯಾಗಿ ಕೆಲವೊಂದು ಸಂವಿಧಾನದಲ್ಲಿ ತಿದ್ದುಪಡಿಗಳಿದು. ಸೊ ಇವೆಲ್ಲ ಇರೋದ್ರಿಂದ ಇವತ್ತೇನಾಗ್ತಾ ಇದೆ, ಜಮ್ಮು ಕಾಶ್ಮೀರ ಸ್ವಲ್ಪ ಸಪರೇಟ್ ಆಗಿ ಕಾಣ್ತಾ ಇದೆ. ಇಡೀ ದೇಶಕ್ಕೆ ಅಪ್ಲೈ ಆಗುವಂತ ಕಾನೂನುಗಳು, ಬಹಳಷ್ಟು ಕಾನೂನುಗಳು ಜಮ್ಮು ಕಾಶ್ಮೀರಕ್ಕೆ ಅಪ್ಲೈ ಆಗೋದಿಲ್ಲ. ಇದರಿಂದ ದಿನೇ ದಿನೇ ಅವರು ಸಪರೇಟ್ ಆಗ್ತಾ ಹೋಗ್ತಾ ಇದಾರೆ. ಇದ್ರ ಜೊತೆಗೆ ಪಾಕಿಸ್ತಾನ ಕೂಡ ಕೆಲವೊಂದು ಕುಮ್ಮಕ್ಕುಗಳನ್ನ ಮಾಡೋದ್ರ ಮೂಲಕ ಜಮ್ಮು ಕಾಶ್ಮೀರನ್ನ ಭಾರತದಿಂದ ತೆಗೆಯಕ್ಕೆ ನೋಡ್ತಾ ಇದೆ. ಸೊ ಎಲ್ಲಾ ದೃಷ್ಟಿಕೋನದಿಂದ ನಿನ್ನೆ ಲೋಕಸಭೆ ಒಳಗಡೆ ಮಾಜಿ ಮಹಾ ಕಾರ್ಯದರ್ಶಿ ಸುಭಾಷ್ ಕಶ್ಯಪ್ ಅವರು ಆರ್ಟಿಕಲ್ 370ಗೆ ತಿದ್ದುಪಡಿ ತರಬೇಕಂತೇಳಿ ಒಂದು ಮಾತನ್ನ ಹೇಳಿದ್ರು. ಸೊ ಇಲ್ಲಿ ಜಮ್ಮು ಕಾಶ್ಮೀರ ಆರ್ಟಿಕಲ್ 370 ನೆನ್ಪಿಟ್ಕೊಂಡಿರ್ಬೇಕು.
ಇದು ಕಾಯ್ದೆ ಬಂದಿದ್ದು 1956 ಜನವರಿ 26ರಂದು. ಇನ್ನ ಮುಂದಿನದಾಗಿ ಇವತ್ತು ವಿಜಯವಾಣಿ ಮಿನಿ ಪೇಪರ್ ಅಲ್ಲಿ ಇಲ್ಲೊಂದು ನ್ಯೂಸ್ ಬಂದಿದೆ. ಭಾರತದಲ್ಲಿ ಪ್ರತಿ ವರ್ಷ ಉತ್ಪಾದನೆ ಆಗುತ್ತಿರುವಂತಹ ಮೊಟ್ಟೆ ಪ್ರಮಾಣ ಇಡೀ ಜಗತ್ತಿನೊಳಗಡೆ ಮೊಟ್ಟೆ ಪ್ರಮಾಣದೊಳಗಡೆ ಫಸ್ಟ್ ಚೈನಾ ಇದೆ, ಅಮೆರಿಕ ಇದೆ, ನಂತರ ಮೂರನೇ ಸ್ಥಾನದಲ್ಲಿ ಭಾರತ ಇದೆ. ಇದು ಸ್ವಲ್ಪ ನಿಮಗೆ ಗೊತ್ತಿರಬೇಕು, ಯಾಕಂದ್ರೆ ಈ ಸೋರ್ಸ್ ಬಹಳ ಅಥೆಂಟಿಕ್ ಇದೆ. ಈ ಮಾಹಿತಿಯನ್ನ ಕೊಟ್ಟವರು ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿ. ನೆಕ್ಸ್ಟ್ ಕೇಂದ್ರ ಸರ್ಕಾರ ಸಂಚಾರ ನಿಯಮ ಉಲ್ಲಂಘನೆಗೆ ಭಾರಿ ದಂಡ ಹಾಕೋದ್ರ ಮೂಲಕ ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿ ತರ್ತಾ ಇದೆ. ಸೊ ಇಲ್ಲಿ ರಾಜ್ಯಸಭೆಯೊಳಗಡೆ ಈ ವಿಧೇಯಕ ಮಂಡನೆ ಆಗಿದ್ದು ಅನುಮತಿ ಸಿಕ್ಕ ಬಳಿಕ ಇದು ಜಾರಿ ಆಗ್ತಾ ಇದೆ. ಸೊ ಇಲ್ಲಿ ಕೆಲವೊಂದು ಆಡ್ ಪ್ರೊವಿಜನ್ಸ್ ಇದು. ಇಲ್ಲಿ ನೀವು ನೋಡಬಹುದು, ಸಾರಿಗೆ ಪ್ರಾಧಿಕಾರಗಳ ಆದೇಶವನ್ನ ಮೀರಿದ್ರೆ 2,000 ರೂಪಾಯಿ ದಂಡ, ಡಿಎಲ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಇದ್ರೆ 5,000 ರೂಪಾಯಿ ದಂಡ, ಈ ರೀತಿ ಕನಿಷ್ಠ ವಿದ್ಯಾರ್ಹತೆ ಇಲ್ಲದೆ ಇದ್ರೆ 10,000 ರೂಪಾಯಿ ದಂಡ, ಈ ರೀತಿ ಕೆಲವೊಂದು ವಿವಾದಾತ್ಮಕವಾದಂತಹ ಪ್ರೊವಿಜನ್ ಕೂಡ ಇದು. ಕನಿಷ್ಠ ವಿದ್ಯಾರ್ಹತೆ ಇಲ್ಲದೆ ಚಾಲನೆ ಮಾಡೋದು 10,000 ರೂಪಾಯಿ ದಂಡ. ನಮ್ಮಲ್ಲಿ ಬಹಳಷ್ಟು ಜನ ಚಾಲಕರು ದೇಶಾದ್ಯಂತ ಕನಿಷ್ಠ ವಿದ್ಯಾರ್ಹತೆ ಇಲ್ಲ, ಈಗ ಅವರಿಗೆಲ್ಲ ಪರವಾನಗಿ ಕ್ಯಾನ್ಸಲ್ ಆಯ್ತಂತಂದ್ರೆ ನಾಳೆ ಅವರು ಜೀವನ ಹೆಂಗ್ ನಡೆಸೋದು? ನೆಕ್ಸ್ಟ್ ಡಿಎಲ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಯಾರ ಕಡೆ ಇರೋದಿಲ್ಲ ಅವರಿಗೆ 5,000 ರೂಪಾಯಿ ದಂಡ. ಈ 5,000 ರೂಪಾಯಿ ದಂಡ ಇದನ್ನ ನಿಯಮ ಮಾಡೋದು ದೊಡ್ಡದಲ್ಲ, ಬಟ್ ಇದು ಅನುಷ್ಠಾನ ಆಗುತ್ತೋ ಇಲ್ಲೋ ಪ್ರಾಕ್ಟಿಕಲಿ ಸ್ವಲ್ಪ ಇದು ಕಷ್ಟ ಇದೆ. ಯಾಕಂದ್ರೆ ಈಗಾಗಲೇ ಜನ 200-300 ರೂಪಾಯಿ ತುಂಬೇಕಾದಾಗ್ಲೇ ಭ್ರಷ್ಟಾಚಾರ ಮಾಡ್ತಾ ಇದಾರ, ಪೊಲೀಸ್ ವ್ಯವಸ್ಥೆ ಕೂಡ ಭ್ರಷ್ಟ ಹಾಕೊಂಡ್ ಹೋಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ 5,000 ರೂಪಾಯಿಯಷ್ಟು ಬೃಹತ್ ಮೊತ್ತವನ್ನ ಜನ ತುಂಬತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಸರ್ಕಾರ ಮರುಪರಿಶೀಲನೆ ಮಾಡತಕ್ಕಂತ ಒಂದು ಅವಶ್ಯಕತೆ. ಸೊ ಈ ಒಂದು ನಿಯಮಗಳನ್ನ ಇವತ್ತು ಸಾರಿಗೆ ಸಚಿವಾಲಯ ಮಾಡಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ರಾಜ್ಯಸಭೆ ಒಳಗಡೆ ವಿಧೇಯಕ ಚರ್ಚೆ ಆಗ್ತೈತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ನೋಡೋಣ. ಇದು ನ್ಯೂಸ್ ಇನ್ ಟ್ರಾನ್ಸಿಷನ್ ಅಂತ ಕರಿಬಹುದು. ಇವತ್ತು ಒಂದೇ ದಿವಸಕ್ಕೆ ಇದು ನ್ಯೂಸ್ ಮುಗಿದಿಲ್ಲ, ಇನ್ನೂ ಇದು ನಡೀತಾ ಇದೆ. ಇನ್ನ ಮುಂದಿನದಾಗಿ ಆ ಒಂದು ಹೊಸ ಯೋಜನೆ ಬಂದಿದೆ, ಅದರ ಹೆಸರು ಜತನ್ ಅಂತ. ಜತನ್ ಅಂತೇಳಿ ಒಂದು ಸಾಫ್ಟ್ವೇರ್ ಮಾಡಿದೆ. ಈ ಸಾಫ್ಟ್ವೇರ್ ಏನಂತಂದ್ರೆ ಪುರಾತತ್ವ ವಸ್ತು ಸಂಗ್ರಹಾಲಯದ ಡಿಜಿಟಲೀಕರಣಕ್ಕೆ ಜತನ್ ವಿಶೇಷ ಸಾಫ್ಟ್ವೇರ್ ಇದೆ. ನಮ್ಮ ಭಾರತದಲ್ಲಿ ಇರ್ತಕ್ಕಂತ ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಬರುವಂತ 48 ಮ್ಯೂಸಿಯಂಗಳೇನಿದಾವ, ಈ ಎಲ್ಲಾ ಮ್ಯೂಸಿಯಂ ಅಲ್ಲಿ ಇರ್ತಕ್ಕಂತ ವಸ್ತುಗಳನ್ನ ಆನ್ಲೈನ್ ಅಲ್ಲಿ ಡಿಜಿಟಲ್ ರೂಪಕ್ಕೆ ತಗೊಂಡ್ಬರೋದು. ಸೊ ಇದನ್ನ ಕೇಂದ್ರ ಸಂಸ್ಕೃತಿ ಸಚಿವಾಲಯದವರು ಮಾಡ್ತಾ ಇದಾರ. ಕೇಂದ್ರ ಸಂಸ್ಕೃತಿ ಸಚಿವಾಲಯದವರು ಈ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಅಂದ್ರೆ ನಾಳೆ ಯಾರೋ ವಿದೇಶಿಗರು ಭಾರತಕ್ಕೆ ಬಂದ್ರು, ದೆಹಲಿ ಒಳಗಡೆ ಮ್ಯೂಸಿಯಂ ನೋಡ್ತಾ ಇದಾರ, ಬಟ್ ದೇಶಾದ್ಯಂತ ಇರುವಂತ 48 ಮ್ಯೂಸಿಯಂ ನೋಡಕ್ ಅವ್ರಿಗೆ ಆಗೋದಿಲ್ಲ, ಅದನ್ನ ಅವರು ಡಿಜಿಟಲ್ ರೂಪದಲ್ಲಿ ಆನ್ಲೈನ್ ಅಲ್ಲೇನೆ ನೋಡಬಹುದು. ಈ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೆ ಭಾರತ ಸರ್ಕಾರ. ಇನ್ನ ಮುಂದುವರೆದಂತೆ ಸೃಜನಶೀಲ ರಾಷ್ಟ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದಾರ. ಇನ್ನೋವೇಟಿವ್ ಇಂಡೆಕ್ಸ್ ಅಂತ ಕರಿತೀವಿ, ಇನ್ನೋವೇಟಿವ್ ಕಂಟ್ರೀಸ್. ಸೃಜನಶೀಲ ರಾಷ್ಟ್ರಗಳಲ್ಲಿ ಭಾರತ ದೇಶಕ್ಕೆ 52ನೇ ಸ್ಥಾನ ದೊರೆತಿದೆ. ಮೊದಲ ಸ್ಥಾನದೊಳಗಡೆ ಸ್ವಿಟ್ಜರ್ಲೆಂಡ್ ಇದೆ. ಸೊ ಇದನ್ನ ಸ್ವಲ್ಪ ನೀವು ನೆನ್ಪಿಟ್ಕೊಂಡಿರ್ಬೇಕು, ಸೃಜನಶೀಲ ರಾಷ್ಟ್ರಗಳ ಪಟ್ಟಿಯೊಳಗಡೆ ಭಾರತ 52ನೇ ಸ್ಥಾನದಲ್ಲಿ. ನೆಕ್ಸ್ಟ್ ಭಾರತ ದೇಶ ಮಧ್ಯ ಮತ್ತು ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ತನ್ನ ಮೊದಲ ಸ್ಥಾನವನ್ನ ಉಳಿಸಿಕೊಂಡಿದೆ. ಇಡೀ ವಿಶ್ವದೊಳಗಡೆ 52ನೇ ಸ್ಥಾನ, ಮಧ್ಯ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಮೊದಲ ಸ್ಥಾನದಲ್ಲಿದೆ. ಇನ್ನು ಮುಂದುವರೆದಂತೆ ಸುಸ್ಥಿರ ಅಭಿವೃದ್ಧಿ ದಿಕ್ಕು ತಪ್ಪಿದೆ ಗುರಿ ಅಂತ ಒಂದು ಆರ್ಟಿಕಲ್ ಬಂದಿದೆ. ಸುಸ್ಥಿರ ಅಭಿವೃದ್ಧಿ ಅಂತಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಇಲ್ಲಿ ವಿಶ್ವಸಂಸ್ಥೆ ನಮ್ಮ ಇಡೀ ಭೂಮಿಯ ಮೇಲೆ ಒಂದು ದೊಡ್ಡ ಬದಲಾವಣೆಯನ್ನು ತರಕ್ಕೆ 17 ಗುರಿಗಳನ್ನ ಹಾಕೊಂಡು, ಈ 17 ಗುರಿಗಳನ್ನ ಹಾಕೊಂಡಿದಾರ ಯಾವಾಗ 2015ರಲ್ಲಿ. ಈ 17 ಗುರಿಗಳನ್ನ 2015ರಿಂದ 2030ನೇ ಇಸ್ವಿ ಒಳಗಡೆ 15 ವರ್ಷದೊಳಗಡೆ ಈ ಗುರಿಗಳನ್ನ ಸಾಧನೆ ಮಾಡಬೇಕು. ಇದರೊಳಗಡೆ ಬಡತನ ನಿರ್ಮೂಲನೆ ಇರಬಹುದು, ಹಸಿವು ಕಡಿಮೆ ಮಾಡೋದು ಇರಬಹುದು, ಉದ್ಯೋಗ ವ್ಯವಸ್ಥೆ ಇರಬಹುದು, ಅಥವಾ ಮಹಿಳಾ ಸುರಕ್ಷತೆ ಇರಬಹುದು, ಬಡತನ ನಿರ್ಮೂಲನೆ ಇರಬಹುದು, ಒಳ್ಳೆಯ ಪರಿಸರವನ್ನ ಮಾಡೋದಿರಬಹುದು. ಈ ರೀತಿ 17 ಗುರಿಗಳಿದು. ಈ 17 ಗುರಿಗಳ ಒಳಗಡೆ ಯಾರ್ಯಾರು ಎಷ್ಟೆಷ್ಟು ಸಾಧನೆಗಳನ್ನ ಮಾಡಿದಾರ, ಯಾವ್ಯಾವ ದೇಶಗಳು ಯಾವ ಸ್ಥಾನದಲ್ಲಿದಾವ ಅಂತೇಳಿ ಒಂದು ಅಂಕಿ ಅಂಶವನ್ನ ಕೂಡ ಬಿಡುಗಡೆ ಮಾಡಿದಾರ. ಇಲ್ಲಿ ನಾವು ನೋಡಿದ್ರೆ 156 ದೇಶಗಳ ಪೈಕಿ ಭಾರತ 112ನೇ ಸ್ಥಾನದಲ್ಲಿ. ಇದರ ಜೊತೆಗೆ ಎಷ್ಟು ಸಿದ್ಧತೆ ಮಾಡ್ಕೊಳ್ತಾ ಇದೆ ಆ ದೇಶಗಳ ಸಾಲಿನಲ್ಲಿ ನೋಡಿದ್ರೆ ಭಾರತ ದೇಶ 57ನೇ ಸ್ಥಾನದಲ್ಲಿ. ಇದನ್ನೆಲ್ಲ ನೋಡಿದಾಗ ಭಾರತ ದೇಶದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಇಲ್ಲಿ ತಲುಪೋದ್ರಲ್ಲಿ ಸಾಕಷ್ಟು ಎಡವುತ್ತಾ ಇದೆ, ಇನ್ನೂ ಬಹಳಷ್ಟು ಕಾರ್ಯಗಳು ಆಗಬೇಕು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಕೂಡ ಹೇಳಿದ್ರು. ಇನ್ನ ಬಹಳಷ್ಟು ಯೋಜನೆಗಳು ಈಗಾಗಲೇ ಆಗಿದಾವ, ಬಟ್ ಅವು ಅನುಷ್ಠಾನ ಆಗ್ತಾ ಇಲ್ಲ, ಬರೀ ಘೋಷಣೆ ಆಗ್ತಾ ಇದಾವ. ಮತ್ತೆ ಸುಸ್ಥಿರ ಅಭಿವೃದ್ಧಿಗಳನ್ನ ಇವುಗಳನ್ನ ಅನುಷ್ಠಾನ ಮಾಡುವಂತ ಜವಾಬ್ದಾರಿ, ಸಂಪೂರ್ಣ ಜವಾಬ್ದಾರಿ ವಿದೇಶಾಂಗ ಸಚಿವಾಲಯದ ಮೇಲಿದೆ. ಬಟ್ ವಿದೇಶಾಂಗ ಸಚಿವಾಲಯ ಅದರ ಬಗ್ಗೆ ಇನ್ನೂವರೆಗೆ ಯಾವುದೂ ಸೀರಿಯಸ್ ಆದಂತಹ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಮತ್ತೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಂದ್ರೆ ಏನು, ಮತ್ತೆ ಅವನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು, ಈ ರೀತಿಯಾಗಿ ಛತ್ತೀಸ್ಗಢದಲ್ಲಿ ಇರತಕ್ಕಂಥ 90 ಜನ ಶಾಸಕರಿಗೆ ವಿಶ್ವಸಂಸ್ಥೆ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿತ್ತು, ಅವರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿತ್ತು.
ಬಟ್ ಇವತ್ತ 93 ಜನರೊಳಗಡೆ 60 ಜನರಿಗೆ ಸುಸ್ಥಿರ ಅಭಿವೃದ್ಧಿಯ ಪ್ರಾಥಮಿಕ ಮಾಹಿತಿಗಳು ಗೊತ್ತಿಲ್ಲ. ಅಂದ್ರೆ ಇದರ ಅರ್ಥ ಆ ರೇಂಜ್ ಒಳಗಡೆ ನಮ್ಮ ಶಾಸಕರು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರ. ಸೊ ಇವತ್ತು ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಇದೆ, ಕ್ಲೈಮೇಟ್ ಚೇಂಜ್ ನಡೀತಾ ಇದೆ, ಪ್ರವಾಹಗಳು, ಬಡತನ ನಡೀತಾ ಇದೆ, ನೆಕ್ಸ್ಟ್ ಬರಗಾಲಗಳು ಬರ್ತಾ ಇದಾವ, ನೆಕ್ಸ್ಟ್ ಇದರಿಂದ ಕೃಷಿ ಸೊರಗ್ತಾ ಹೋಗ್ತಾ ಇದೆ, ದಿನೇ ದಿನೇ ಆಹಾರ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಈ ಎಲ್ಲ ದೃಷ್ಟಿಕೋನದಿಂದ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಸಾಧಿಸೋ ಕಡೆಗೆ ದೇಶ ಗಮನ ಕೊಡಬೇಕು. ಅಂದಾಗ ಮಾತ್ರ ನಾವು ಒಂದು ಸುಸ್ಥಿರ ಜೀವನವನ್ನ ಕಂಡುಕೊಳ್ಳಕ್ ಸಾಧ್ಯ ಇದೆ ಅಂತೇಳಿ ಈ ಒಂದು ಆರ್ಟಿಕಲ್ ಅಲ್ಲಿ ಆಶಯ ವ್ಯಕ್ತವಾಗಿದೆ. ಇನ್ನ ಮುಂದಿನದಾಗಿ, ಈಗಾಗಲೇ ಪಾಕಿಸ್ತಾನ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅಮೆರಿಕ ಭೇಟಿ ಒಳಗಡೆ ಇದ್ದಾರೆ. ಅಮೆರಿಕದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಮಾತಾಡಬೇಕಾದಾಗ ಅವರೊಂದು ಮಾಹಿತಿಯನ್ನ ಹೇಳಿದರು. ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಿದ 30-40 ಸಾವಿರಕ್ಕೂ ಅಧಿಕ ಉಗ್ರರು ಈಗಲೂ ಪಾಕಿಸ್ತಾನದಲ್ಲಿದ್ದಾರೆ. ಇಲ್ಲಿವರೆಗೆ ಪಾಕಿಸ್ತಾನಗೆ ಉಗ್ರರಿಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಬಂದಂತ ದೇಶ ಇವತ್ತು ಸ್ವತಃ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಅನ್ನೇ ಸುಮಾರು 40,000 ಜನ ಉಗ್ರರು ಇವತ್ತು ಪಾಕಿಸ್ತಾನದಲ್ಲಿದ್ದಾರೆ ಅಂತೇಳಿ ಒಪ್ಕೊಂಡಿದ್ದಾರೆ. ಇದು ಸ್ವಲ್ಪ ತಮಗೆ ಗಮನದಲ್ಲಿ ಇರಬೇಕು. ಇನ್ನ ಮುಂದಿನದಾಗಿ, ದಕ್ಷಿಣ ಭಾರತ ಕ್ಷೀಣಿಸಲಿದೆ ಮುಂಗಾರು, ಮುಂದಿನ ದಿನಗಳಲ್ಲಿ ಮುಂಗಾರು ಕ್ಷೀಣಿಸ್ತಾ ಹೋಗ್ತೈತೆ ಅಂತೇಳಿ ಒಂದು ಮಾಹಿತಿ ಕೂಡ ಬಂದಿದೆ. ಇದರ ಜೊತೆಗೆ ಉತ್ತರ ಭಾರತದಲ್ಲಿ ಸಾಕಷ್ಟು ಮಳೆ ಬರ್ತಾ ಇದೆ, ಅದರಲ್ಲೂ ಅಸ್ಸಾಂ ರಾಜ್ಯದೊಳಗಡೆ ಪ್ರವಾಹ ಬಂದು 17 ಗೆಂಡಾಮೃಗಗಳು ಸೇರಿ 200 ವನ್ಯಜೀವಿಗಳು ಸತ್ತಿದ್ದವು, ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಅಸ್ಸಾಂ ಒಳಗಡೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಸೊ ಇವತ್ತು ಒಂದು ದುರ್ದೈವ ವಶಾತ್ ಅಂತಂದ್ರೆ ನಮ್ಮ ಮೀಡಿಯಾಗಳು, ನಮ್ಮ 24/7 ಮೀಡಿಯಾಗಳು ಅಸ್ಸಾಂ ಬಗ್ಗೆ ನ್ಯೂಸ್ ಅನ್ನ ಜಾಸ್ತಿಯಾಗಿ ತೋರಿಸ್ತಾ ಇಲ್ಲ. ಇದು ಮೊದಲಿನಿಂದನೂ ನಡ್ಕೊಂಡು ಬಂದಂತ ಒಂದು ಅನಿಷ್ಟ ಪದ್ಧತಿ. ಬೇರೆ ರಾಜ್ಯಗಳಲ್ಲಿ ಏನಾದ್ರೂ ಆತಂದ್ರೆ 24/7 ತೋರಿಸೋದು, ಬಟ್ ಈಶಾನ್ಯ ರಾಜ್ಯಗಳಲ್ಲಿ ಏನೇ ನಡೆದ್ರು ಕೂಡ ಅದನ್ನ ಜಾಸ್ತಿ ತೋರಿಸೋದಿಲ್ಲ. ಯಾಕೆ ಇದನ್ನ ತೋರಿಸಬೇಕು ಅಂತಂದ್ರೆ, ಇದನ್ನ ಹೆಚ್ಚು ಹೆಚ್ಚು ತೋರಿಸೋದ್ರಿಂದ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗ್ತದೆ. ಎಷ್ಟೋ ಜನ ತಮ್ಮ ಕೈಲಾದ ಮಟ್ಟಿಗೆ ಅಸ್ಸಾಂನಲ್ಲಿ ಸಂಕಷ್ಟಕ್ಕೆ ಸಿಲುಕಿದಂತ ಜನರಿಗೆ ಒಂದು ಹೆಲ್ಪ್ ಮಾಡ್ತದೆ. ಧನ ಸಹಾಯ ಇರ್ಬೋದು, ಅದು ಯಾವುದೋ ವಸ್ತುಗಳಿರ್ಬೋದು ಅಥವಾ ಆಹಾರ ಪದಾರ್ಥಗಳಿರ್ಬೋದು, ಇಂಥದನ್ನೆಲ್ಲ ದಾನ ಮಾಡಕ್ಕೆ, ಅವರಿಗೆ ಒಂದು ಹೆಲ್ಪ್ ಮಾಡಕ್ಕೆ ಇದೊಂದು ಅವಕಾಶ. ಸೊ ಹೀಗಾಗಿ ಜನರಿಗೆ ಈ ಸುದ್ದಿಯನ್ನ ತಲುಪಿಸಬೇಕಾದಂತಹ ಸಂದರ್ಭ ಇದೆ. ಬಟ್ ಇವತ್ತು ನಮ್ಮ ಮೀಡಿಯಾಗಳು ಇದನ್ನ ಮಾಡ್ತಾ ಇಲ್ಲ. ಹೋದ ವರ್ಷ ಸೆಪ್ಟೆಂಬರ್ ಅಲ್ಲಿ ಕೊಡಗು ಕೇರಳದಲ್ಲಿ ಮಳೆ ಆದಾಗ ಸಾಕಷ್ಟು ಮೀಡಿಯಾಗಳು ಅದರ ಮೇಲೆ ಫೋಕಸ್ ಮಾಡಿದ್ರು, ಸಾಕಷ್ಟು ಅಲ್ಲಿಗೆ ದುಡ್ಡು ಹರಿದು ಬಂತು, ಸಾಕಷ್ಟು ಜನ ಆಹಾರವನ್ನ ಕೊಟ್ಟರು, ಬೇರೆ ಬೇರೆ ರೀತಿಯಾದಂತ ಸಹಾಯವನ್ನ ಮಾಡಿದ್ರು. ಇವತ್ತು ಅಸ್ಸಾಂ ರಾಜ್ಯಕ್ಕೂ ಕೂಡ ಅಂತದ್ದೇ ಸಹಾಯ ಬೇಕಾಗಿದೆ. ಸೊ ಈ ಸಂದರ್ಭದಲ್ಲಿ ಇಡೀ ದೇಶ ಅಸ್ಸಾಂ ಹಿಂದ್ಗಡೆ ನಿಂತ್ಕೋಬೇಕಾದಂತ ಅವಶ್ಯಕತೆ. ಸೊ ಇಲ್ಲಿ ಇಡೀ ದೇಶಕ್ಕೆ ಮೊದಲು ಮಾಹಿತಿ ತಲುಪಬೇಕು. ಎಷ್ಟೋ ಜನರಿಗೆ ಅಸ್ಸಾಂ ಅಲ್ಲಿ ಫ್ಲಡ್ ಬರ್ತಾ ಇರೋದ್ರ ಬಗ್ಗೆ ಗೊತ್ತಿಲ್ಲ, ಇನ್ನೂ ಕೆಲವು ಜನರಿಗೆ ಅಸ್ಸಾಂ ಭಾರತದ ಯಾವ ದಿಕ್ಕಿನಲ್ಲಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಇದನ್ನ ತಿಳಿಸಿಕೊಡಬೇಕಾದಂತ ಕರ್ತವ್ಯ ನಮ್ಮ ಮೀಡಿಯಾದವರ ಮೇಲಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಮುಂದಿನದಾಗಿ, ಆರ್ಟಿಐ ತಿದ್ದುಪಡಿ. ಮೊನ್ನೆ ಒಂದು ವಿಡಿಯೋದಲ್ಲಿ ನಾವು ನೋಡಿದೀವಿ, ಆರ್ಟಿಐ ತಿದ್ದುಪಡಿಯನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಸೊ ಇಲ್ಲಿ ಇವತ್ತು ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಒಂದು ಆರ್ಟಿಕಲ್ ಬಂದಿದೆ, ಹೈಲಿ ಇಂಪ್ರಾಪರ್ ಫಾರ್ ಸೆಂಟರ್ ಟು ಅಮೆಂಡ್ ಆರ್ಟಿಐ ಆಕ್ಟ್ ಸೇಸ್ ಅಣ್ಣಾ ಹಜಾರೆ. ಸೊ ಅಣ್ಣಾ ಹಜಾರೆ ಸಾಮಾಜಿಕ ಕಾರ್ಯಕರ್ತರು, ಇವರು ಕೂಡ ಇಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ, ಆರ್ಟಿಐ ತಿದ್ದುಪಡಿ ಮಾಡೋದು ಸಮಂಜಸ ಅಲ್ಲ. ಇದು ಕನ್ನಡ ಪೇಪರ್ ಅಲ್ಲೂ ಬಂದಿದೆ. ನಿವೃತ್ತ ಆಯುಕ್ತರು ಕೂಡ ಈ ಆರ್ಟಿಐ ತಿದ್ದುಪಡಿಯನ್ನ ಕೈ ಬಿಡ್ರಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಂಡರ್ ಮೈನಿಂಗ್ ಆರ್ಟಿಐ, ಅಂದ್ರೆ ಆರ್ಟಿಐ ಕಾಯ್ದೆಯನ್ನ ಬಲವನ್ನು ಕುಗ್ಗಿಸ್ತಾ ಇದ್ದಾರೆ ಅಂತೇಳಿ ಇವತ್ತಿನ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಒಂದು ಎಡಿಟೋರಿಯಲ್ ಬಂದಿದೆ. ಇನ್ನ ಪ್ರಜಾವಾಣಿ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಬಂದಿದೆ, ಆರ್ಟಿಐ ಇನ್ನಷ್ಟು ಬಲ ಬೇಕು. ಸೊ ಇದು ಎಲ್ಲವನ್ನ ಒಂದೇ ಶಾರ್ಟ್ ಒಳಗಡೆ ನಾವು ಡಿಸ್ಕಸ್ ಮಾಡೋಣ. ಇನ್ನ ಸುಪ್ರೀಂ ಕೋರ್ಟ್ 1975 ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಮತ್ತು ರಾಜ ನಾರಾಯಣ್ ಕೇಸ್ಗಳಲ್ಲಿ ಇದೇ ಹೇಳಿದೆ. ಸೊ ಇದರ ಜೊತೆಗೆ ಇನ್ನೊಂದು ಮಾತನ್ನ ಇಲ್ಲಿ ಆರ್ಟಿಐ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಎಸ್ ಪಿ ಗುಪ್ತಾ ವರ್ಸಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೇಸ್, 1981 ಅಲ್ಲಿ ಹೇಳಿದೆ. ಈ ಆರ್ಟಿಐ ಕಾಯ್ದೆ, ರೈಟ್ ಟು ಇನ್ಫಾರ್ಮೇಶನ್, ಮಾಹಿತಿಯ ಹಕ್ಕು ಅನ್ನೋದು, ಇದು ನಮ್ಮಲ್ಲಿ ಸಂವಿಧಾನದ ಮೂಲಭೂತ ಹಕ್ಕು, 19ನೇ ವಿಧಿಯೊಳಗಡೆ ಬರುವಂತದ್ದು. ರೈಟ್ ಟು ಫ್ರೀಡಮ್ ಆಫ್ ಫ್ರೀ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನ ಆರ್ಟಿಐ ಕಾಯ್ದೆಯಲ್ಲಿ ಹೊಂದಿದೆ ಅಂತೇಳಿ ಹೇಳಿದರು. ಸೊ ಎಲ್ಲ ಒಂದು ದೃಷ್ಟಿಕೋನದಿಂದ ನಾವು ನೋಡಿದಾಗ ಜನರಿಗೆ ಮಾಹಿತಿ ಬರಬೇಕು. ಯಾಕಂದ್ರೆ ಇವತ್ತು ಸರ್ಕಾರ ನಡೀತಾ ಇರೋದು ಜನರ ದುಡ್ಡಿನಿಂದ, ಜನರ ದುಡ್ಡಿನಿಂದ ಸರ್ಕಾರ ನಡೀತಾ ಇದೆ ಅಂತಂದ್ರೆ ಆ ದುಡ್ಡನ್ನ ಯಾವ ರೀತಿ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನ ಗವರ್ಮೆಂಟ್ ಜನರಿಗೆ ಹೇಳಬೇಕಾದಂತ ಅವಶ್ಯಕತೆ, ಅದು ಮತ್ತೆ ಜನರ ಹಕ್ಕು ಕೂಡ. ಸೊ ಹೀಗಾಗಿ, ಸೊ ಇಲ್ಲಿ ಸುಪ್ರೀಂ ಕೋರ್ಟ್ 2 ತೀರ್ಪನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಇವತ್ತೇನಾಗ್ತಾ ಇದೆ, ಇಲ್ಲೇನಾಗ್ತಾ ಇದೆ, ಕೇಂದ್ರ ಸರ್ಕಾರ ಒಂದು ತಿದ್ದುಪಡಿ ತರ್ತಾ ಇದೆ. ಈ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್, ಕೇಂದ್ರ ಮಾಹಿತಿ ಆಯೋಗ ಏನಿದೆ, ಈ ಆಯೋಗದ ಅಧ್ಯಕ್ಷರ ಅಧಿಕಾರ ಅವಧಿಯನ್ನ 5 ವರ್ಷ ಇತ್ತು. ಈಗ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ, ನಾವು ಯಾವಾಗ ಬೇಕಾದ್ರೂ ಅವರ ಅಧಿಕಾರವನ್ನ ಮೊಟಕುಗೊಳಿಸಬಹುದು. ಅದರ ಜೊತೆಗೆ ಅವರ ಸಂಬಳವನ್ನ
ಯಾವಾಗ ಬೇಕಾದ್ರೂ ನಾವು ಹೆಚ್ಚು ಕಡಿಮೆ ಮಾಡಬಹುದು ಅಂತಕ್ಕಂಥ ತಿದ್ದುಪಡಿಯನ್ನ ತರ್ತಾ ಇದೆ. ಸೊ ಇದನ್ನ ಬಹಳಷ್ಟು ಜನ ಇವತ್ತು ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಇಲ್ಲಿ ಜನ ಏನ್ ಕೇಳ್ತಾ ಇದಾರ, ಇಲ್ಲಿ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಕೇಂದ್ರ ಮಾಹಿತಿ ಆಯೋಗದ ಅಧ್ಯಕ್ಷರೇನಿದಾರ, ಅವ್ರನ್ನ ನೀವು ಯಾವಾಗ ಬೇಕಾದಾಗ ಅವಾಗ ತೆಗಿಬಹುದು ಅಥವಾ ನೀವು ಅವರ ಸಂಬಳವನ್ನ ಹೆಚ್ಚು ಕಡಿಮೆ ಮಾಡಬಹುದು. ಈ ರೀತಿ ನೀವು ಮಾಡ್ತಾ ಹೋದ್ರಿ ಅಂತಂದ್ರೆ ಆ ಒಂದು ಸಂಸ್ಥೆಗೆ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆ ಕಡಿಮೆ ಹಾಕೊಂಡ್ ಹೋಗ್ತೈತಿ. ಅವರು ಕೇಂದ್ರ ಸರ್ಕಾರ ಏನ್ ಹೇಳ್ತಾರ ಅದೇ ತರ ವರ್ಕ್ ಮಾಡಕ್ ಶುರು ಮಾಡ್ತಾರ. ಅದೇ ತರ ವರ್ಕ್ ಮಾಡಕತ್ರ ಅಂದ್ರೆ ಗವರ್ಮೆಂಟ್ ಮಾಡ್ತಕ್ಕಂತ ಕೆಲಸಗಳು, ಗವರ್ಮೆಂಟ್ ದಾಖಲೆಗಳು, ಅದರ ನಿಜವಾದ ಒಂದು ಡೇಟಾಗಳು ಜನರಿಗೆ ಸಿಗುವುದಿಲ್ಲ. ಸೊ ಹೀಗಾಗಿ ಸಂಸ್ಥೆಯ ಬಲವನ್ನ ನೀವು ಕುಗ್ಗಿಸ್ತಾ ಇದ್ದೀರಿ ಅಂತೇಳಿ ಇಲ್ಲಿ ಅಣ್ಣಾ ಆಚಾರ್ಯವರು ಹೇಳ್ತಾ ಇದಾರ, ನಿವೃತ್ತ ಆಯುಕ್ತರು ಕೂಡ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಗವರ್ಮೆಂಟ್ ಏನ್ ಹೇಳ್ತಾ ಇದೆ, ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ, ಇದು ಒಂದು ಶಾಸನಾತ್ಮಕ ಸಂಸ್ಥೆ, ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ. ಜನ ಏನ್ ಕೇಳ್ತಾ ಇದಾರ, ನೀವು ಸಂವಿಧಾನಾತ್ಮಕ ಸಂಸ್ಥೆ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಏನೇನು ಸವಲತ್ತುಗಳನ್ನ ಕೊಡ್ತಾ ಇದ್ರಿ, ಆ ಸವಲತ್ತುಗಳನ್ನ ಮಾಹಿತಿ ಆಯೋಗಕ್ಕೂ ಕೊಡ್ರಿ ಅಂತ ಕೇಳ್ತಾ ಇದ್ರಿ. ಬಟ್ ಹಂಗ್ ಕೊಡಕ್ ಬರುವುದಿಲ್ಲ. ಮಾಹಿತಿ ಆಯೋಗ ಶಾಸನಾತ್ಮಕ ಸಂಸ್ಥೆ, ಕೇಂದ್ರ ಚುನಾವಣಾ ಆಯೋಗ ಸಂವಿಧಾನಾತ್ಮಕ ಸಂಸ್ಥೆ. ಈ ಒಂದು ನೆಲೆಗಟ್ಟಿನೊಳಗಡೆ ನಮ್ಮ ಕೇಂದ್ರ ಸರ್ಕಾರ ಕೊಡಕ್ ಬರುವುದಿಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಈ ಆರ್ಟಿಕಲ್ ಅಲ್ಲಿ ಏನ್ ಬರ್ದಿದಾರ, ನಿಮಗೆ ಅಷ್ಟು RTI ಕಾಯ್ದೆ ಮೇಲೆ ನಿಮಗೆ ಅದರ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ನಿಮಗೆ ಅದನ್ನ ಇನ್ನೂ ಬಲಪಡಿಸಬೇಕಂತಿದ್ರೆ ಅದನ್ನ ಶಾಸನಾತ್ಮಕ ಸಂಸ್ಥೆಯನ್ನಾಗಿ ತೆಗೆದು ಸಂವಿಧಾನಾತ್ಮಕ ಸಂಸ್ಥೆ ಮಾಡ್ರಿ, ಇನ್ನೂ ಚೆನ್ನಾಗಿ ವರ್ಕ್ ಮಾಡೋದು, ಜನರಿಗೆ ಇನ್ನೂ ಮಾಹಿತಿಗಳು ತಲುಪಲಿ ಅಂತೇಳಿ ಒಂದು ಆಶಯ ವ್ಯಕ್ತವಾಗಿದೆ. ಯಾಕಂತಂದ್ರೆ ಇದು ತಪ್ಪಂತಲ್ಲ, 2005 ಈ ಒಂದು ಕಾಯ್ದೆ ಬಂತು. ಈ ಕಾಯ್ದೆಗೆ ಮುನ್ನ ಸಾಕಷ್ಟು ಇದರ ಬಗ್ಗೆ ಹೋರಾಟಗಳದು. ಇವತ್ತು ನಾವು ದುಡ್ಡು ಕೊಟ್ಟು ಗವರ್ಮೆಂಟ್ ನಡೆಸ್ತಾ ಇದೀವಿ ಅಂತಂದ್ರೆ ನಮ್ಮ ದುಡ್ಡು ತಗೊಂಡು ಅವ್ರು ಏನೇನ್ ಮಾಡ್ತಾ ಇದಾರೆ ಅನ್ನೋದನ್ನ ನಮಗೆ ಹೇಳಬೇಕಾಗ್ತದೆ. ದೇ ಆರ್ ರೆಸ್ಪಾನ್ಸಿಬಲ್ ಟು ದಿ ಪೀಪಲ್ ಆಫ್ ಇಂಡಿಯಾ. ಸೊ ಹೀಗಾಗಿ RTI ಕಾಯ್ದೆಯನ್ನ ಇವತ್ತೇನು ಚೇಂಜ್ ಮಾಡಕ್ ಹೋಗ್ತಾ ಇದೆ ಸೆಂಟ್ರಲ್ ಗವರ್ಮೆಂಟ್, ಇದ್ರ ಬಗ್ಗೆ ಮರು ಪರಿಶೀಲನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಅಂತೇಳಿ ಈ ಎಡಿಟೋರಿಯಲ್ ಅಲ್ಲಿ ವ್ಯಕ್ತಪಡಿಸಿದೆ. ಇನ್ನ ಮುಂದಿನದಾಗಿ IMF ಇಂಡಿಯನ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರಿತೀವಿ, ಇವರು ಇಂಡಿಯನ್ ಗ್ರೋತ್ ಅನ್ನ ಏನ್ ಮಾಡಿದಾರೆ, ಕಟ್ ಮಾಡಿದ್ರು. ಎಲ್ಲಿಗೆ 7%, ಭಾರತದ ಬೆಳವಣಿಗೆ ದರವನ್ನ 7%ಗೆ ಇಳಿಸಿದಾರ. ಇದೇ ನಮಗ್ ಬೇಕಾಗಿಲ್ಲ, ಇವರು 7% ಇಳಿಸಿದಾರ, ಮುಂದಿನ ದಿನಗಳಲ್ಲಿ 7.5 ಆಗ್ಬಹುದು, 8 ಆಗ್ಬಹುದು, ಅಥವಾ 6.5 ಆಗ್ಬಹುದು. ಬಟ್ ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ 2ನೇ ಪರದಲ್ಲಿ ಕೊಟ್ಟಿದೆ IMF ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ಕೊಟ್ಟಿದೆ. IMF ಅಂತಕ್ಕಂತ ಸಂಸ್ಥೆ ಪ್ರತಿ ವರ್ಷ ನೀಡುವಂತ ಒಂದು ರಿಪೋರ್ಟ್ ಇದು, ಯಾವುದು, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ಇದು ನಮಗೆ ಇಂಪಾರ್ಟೆಂಟ್ ಬಹಳ. ಇದು ಈಗಾಗಲೇ 2014 IAS ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಬಂದಿದೆ. ವಿಚ್ ಅಮಂಗ್ ದ ಫಾಲೋವಿಂಗ್ ರಿಪೋರ್ಟ್ ಇಶ್ಯೂಡ್ ಬೈ IMF, ದಟ್ ಈಸ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್. ಇದನ್ನು ಸ್ವಲ್ಪ ತಾವು ಗಮನದಲ್ಲಿ ಇಟ್ಕೊಂಡಿರ್ಬಿ. ಇನ್ನ ಮುಂದುವರೆದಂತೆ ಇಲ್ಲಿ ಸಿಯೋಲ್ ಗಿವಿಂಗ್ ಅ ಟೈಸ್ ವಿತ್ ಸಿಯೋಲ್ ಅ ಫೇಸ್ ಲಿಫ್ಟ್ ಅಂತ ಕೊಟ್ಟಿದೆ. ಇಲ್ಲಿ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಇದು ಭಾರತ ದೇಶ ಮತ್ತೆ ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾ ದೇಶದ ನಡುವಿನ ಸಂಬಂಧವನ್ನ ಹೇಳ್ತಾ ಇದೆ. ಸೊ ಇಲ್ಲಿ ದಕ್ಷಿಣ ಕೊರಿಯಾ ಕೂಡ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ ಆಫ್ ಇಂಡಿಯಾ. ಸೊ ಅದರ ಜೊತೆಗೆ ಒಂದು ಸಂಬಂಧಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಇಲ್ಲಿ ಸ್ವಲ್ಪ ನಾವು ಬೇಸಿಕ್ ಇಂದ ನೋಡೋಣ. ಇಲ್ಲಿ ಪೋಸ್ಟ್ LPG ಎರಾ, ಈ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ 90ನೇ ಇಸ್ವಿಯಲ್ಲಿ ಆಯ್ತು, 1990ರ ದಶಕದಲ್ಲಿ ಖಾಸಗೀಕರಣ, ಉದಾರೀಕರಣ ಮತ್ತೆ ಜಾಗತೀಕರಣ. ಈ ನಂತರದ ಕಾಲದೊಳಗಡೆ ಭಾರತ ದೇಶ ಒಂದು ನೀತಿಯನ್ನ ತೆಗೆದುಕೊಂಡು ಬಂತು, ವಿದೇಶಾಂಗ ನೀತಿಯ ಭಾಗವಾಗಿ ಲುಕ್ ಈಸ್ಟ್ ಪಾಲಿಸಿ, ಪೂರ್ವದ ಕಡೆಗೆ ನೋಡ್ರಿ, ಪೂರ್ವದ ದೇಶಗಳನ್ನ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಪೂರ್ವದ ದೇಶಗಳಂತಂದ್ರೆ ಯಾರು, ಇಲ್ಲಿ ಭಾರತ ಇದೆ, ಭಾರತದ ಪೂರ್ವದ ದೇಶಗಳು ಮಯನ್ಮಾರ್, ಲಾವೋಸ್, ಥೈಲ್ಯಾಂಡ್, ಕಂಬೋಡಿಯಾ, ವಿಯೆಟ್ನಾಂ, ಬ್ರೂನಿ, ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷಿಯಾ, ಫಿಲಿಪೈನ್ಸ್, ಈ ದೇಶಗಳ ಕಡೆ ನೋಡ್ರಿ. ಇವನ್ನ ನಾವು ಆಸಿಯಾನ್ ದೇಶಗಳು ಅಂತ ಕರಿತೀವಿ. ಇವ್ರ ಜೊತೆ ಸಂಬಂಧವನ್ನ ಹೆಚ್ಚು ಮಾಡಕ್ಕೆ ಲುಕ್ ಈಸ್ಟ್ ಪಾಲಿಸಿಯನ್ನು ತಗೊಂಡ್ಬಂದ್ರು. ಈಗ 2014 ನರೇಂದ್ರ ಮೋದಿ ಅವರು ಬಂದ್ಮೇಲೆ ಈ ಲುಕ್ ಈಸ್ಟ್ ಪಾಲಿಸಿಯನ್ನ ಇನ್ನೊಂದು ಸ್ವಲ್ಪ ವಿಸ್ತಾರ ಮಾಡಿದ್ದಾರೆ. ಬರೀ ಆಸಿಯಾನ್ ದೇಶಗಳಷ್ಟೇ ಅಲ್ಲ, ಇದರೊಳಗಡೆ ಸೌತ್ ಕೊರಿಯಾ, ಜಪಾನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಈ ದೇಶಗಳನ್ನು ಒಳಗಡೆ ತಗೊಂಡಿದೆ. ಹೀಗಾಗಿ ಲುಕ್ ಈಸ್ಟ್ ಇದ್ದಿದ್ದು ಈಗ ಆಕ್ಟ್ ಈಸ್ಟ್ ಅಂತ ಆಗಿದೆ, ಆಕ್ಟ್ ಈಸ್ಟ್ ಪಾಲಿಸಿ. ಸೊ ಇದರ ವ್ಯಾಪ್ತಿಯನ್ನ ಜಾಸ್ತಿ ಮಾಡಿದ್ರು. ಈ ಒಂದು ಆಕ್ಟ್ ಈಸ್ಟ್ ಪಾಲಿಸಿ ಒಳಗಡೆ ಸೌತ್ ಕೊರಿಯಾ ಕೂಡ ಬರುತ್ತೆ. ಸೌತ್ ಕೊರಿಯಾ ಜೊತೆ ನಮ್ಮ ಒಳ್ಳೆಯ ಸಂಬಂಧಗಳು ನಡೀತಾ ಇದೆ. ಮತ್ತೇನ್ ಸಂಬಂಧ ನಡೀತಾ ಇದೆ ಸೌತ್ ಕೊರಿಯಾ ಮತ್ತೆ ಭಾರತದ ನಡುವೆ? ಫಸ್ಟ್ ವ್ಯಾಪಾರದ ದೃಷ್ಟಿಕೋನದಿಂದ ನಾವು ಅವರಿಗೆ ಕೆಲವೊಂದು ವಸ್ತುಗಳನ್ನ ರಫ್ತು ಮಾಡ್ತಾ ಇದ್ವಿ, ಅದರೊಳಗಡೆ ಪ್ರಮುಖವಾಗಿ ಮಿನರಲ್ಸ್, ಖನಿಜಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಐರನ್ ಹೋಗ್ತಾ ಇದೆ, ಸ್ಟೀಲ್ ಹೋಗ್ತಾ ಇದೆ, ಕಾಳುಗಳು, ಎಣ್ಣೆ ಕಾಳುಗಳು ಇವೆಲ್ಲ ಹೋಗ್ತಾ ಇದ್ವಿ. ಮತ್ತೆ ನಾವು ಸೌತ್ ಕೊರಿಯಾದಿಂದ ಏನನ್ನ ಆಮದು ಮಾಡ್ಕೋತಾ ಇದೀವಿ, ಆಟೋಮೊಬೈಲ್ ಪಾರ್ಟ್ಸ್ ಇರಬಹುದು,
ಮೊಬೈಲ್ ಇರ್ಬೋದು, ಟೆಲಿಕಮ್ಯುನಿಕೇಶನ್ ಸಾಮಗ್ರಿಗಳಿರ್ಬೋದು, ಇವು ಸೌತ್ ಕೊರಿಯಾದಿಂದ ಬರ್ತಾ ಇದ್ವು. ಇನ್ನೊಂದು ಪ್ರಮುಖವಾಗಿ ಗೊತ್ತಿರಬೇಕು, ಭಾರತ ದೇಶಾದ್ಯಂತ ಬಹಳ ಪಾಪ್ಯುಲರ್ ಆದಂತ ಒಂದು ಮೊಬೈಲ್ ಬ್ರ್ಯಾಂಡ್ ಸ್ಯಾಮ್ಸಂಗ್, ಸ್ಯಾಮ್ಸಂಗ್ ಮೊಬೈಲ್ ಬರುವುದು ಕೂಡ ಸೌತ್ ಕೊರಿಯಾದಿಂದ. ಸೊ ಹೀಗೆ ನಮ್ಮ ನಡುವೆ ಸುಮಾರು 150 ಬಿಲಿಯನ್ ಡಾಲರ್ ಟ್ರೇಡ್ ನಡೀತಾ ಇದೆ. ಇದನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಗೊಂಡು ಹೋಗ್ಬೇಕನ್ನೋದು ನರೇಂದ್ರ ಮೋದಿ ಅವರ ಆಶೆಯಾಗಿದೆ. ಇಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇದರ, ಇವರು ದಕ್ಷಿಣ ಕೊರಿಯಾದ ಪ್ರೆಸಿಡೆಂಟ್, ಇವರ ಹೆಸರು ಮೂನ್ ಜೆ ಇನ್ ಅಂತ ಕರಿತೀವಿ, ಮೂನ್ ಜೆ ಇನ್. ಇನ್ನ ಮುಂದುವರೆದಂತೆ ಕಲ್ಚರಲ್ ಆಗಿ ಕೂಡ, ಸಾಂಸ್ಕೃತಿಕವಾಗಿ ಕೂಡ ನಮ್ಮ ನಡುವೆ ಸಂಬಂಧಗಳು ನಡೀತಾ ಇದ್ದವು. ಇಲ್ಲಿ ಒಂದು ಫೋಟೋ ಸಿಗ್ತಾ ಇದೆ ನಿಮ್ಗೆ, ಒಬ್ರು ಕ್ವೀನ್, ಇವರು ಸೌತ್ ಕೊರಿಯಾದ ರಾಣಿ, ಇವರ ಹೆಸರು ಹಿಯೋ ಹ್ಯಾಂಗ್ ಓಕೆ ಅಂತ. ಸೊ ಇವ್ರದ್ದು ಒಂದು ಈಗಾಗಲೇ ಒಂದು ಸ್ಟ್ಯಾಚು ನಮ್ಮಲ್ಲಿ ಅಯೋಧ್ಯೆಯಲ್ಲಿದೆ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ಗೆ ಭೇಟಿ ನೀಡಿದಾಗ ಒಂದು ಒಪ್ಪಂದ ಮಾಡಿಕೊಂಡಿದೆ. ಈ ನಿಮ್ಮ ರಾಣಿಯದು ಏನು ಒಂದು ಮೂರ್ತಿ ಇದೆ ನಮ್ಮಲ್ಲಿ ಅಯೋಧ್ಯದೊಳಗಡೆ, ಅದನ್ನ ಇನ್ನೂ ನಾವು ಉನ್ನತ ದರ್ಜೆಗೆ ಇರಿಸ್ತೀವಿ ಅಂತೇಳಿ, ಅಂದ್ರೆ ಒಂದು ಸಾಂಸ್ಕೃತಿಕ ಸಂಬಂಧ ಕೂಡ ನಡೀತಾ ಇದೆ. ಇಟ್ಸ್ ಅ ಮೆಮೋರಿಯಲ್ ಆಫ್ ಕ್ವೀನ್, ಕೊರಿಯನ್ ಕ್ವೀನ್ ಹಿಯೇ ಹ್ಯಾಂಗ್ ಓಕೆ ಇಸ್ ಲೊಕೇಟೆಡ್ ಇನ್ ಅಯೋಧ್ಯ, ಇಂಡಿಯಾದಲ್ಲಿ ಇದೆ. ಸೊ ಮೋದಿ ವಿಸಿಟ್ ಮಾಡಿದಾಗ ಇದನ್ನ ಉನ್ನತ ದರ್ಜೆಗೆ ಇರಿಸಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿದೆ. ಇನ್ನ ರಕ್ಷಣೆಗೆ ಸಂಬಂಧಪಟ್ಟಂಗೆ ನೋಡಿದ್ರೆ K9 ಥಂಡರ್ ಹಾರ್ಬಿಟ್ಸರ್ ಅಂತಕ್ಕಂಥ ಗನ್ಗಳನ್ನ ಕೂಡ ನಾವು ಜಂಟಿಯಾಗಿ ಮಾಡ್ತಾ ಇದೀವಿ. ಇದರ ಜೊತೆಗೆ ಕೊರಿಯನ್ ಪೆನಿನ್ಸುಲಾದಲ್ಲಿ ಈ ಒಂದು ಅಣುಶಸ್ತ್ರಾಸ್ತ್ರಗಳು ಜಾಸ್ತಿ ಆಗ್ತಾ ಇದೆ. ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ, ಇಲ್ಲಿದೆ ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ ಅಣುಬಾಂಬ್ಗಳನ್ನ ಮಾಡೋದು. ಈ ರೀತಿ ಅಣುಬಾಂಬ್ಗಳನ್ನ ಮಾಡೋದ್ರಿಂದ ಈ ಉತ್ತರ ದೇಶಗಳ ಮೇಲೆ ಒಂದು ಭಯದ ವಾತಾವರಣ ಹುಡ್ತಾ ಇದೆ. ಸೊ ಇನ್ನು ಮೇಲೆ ನಾವು ಪೂರ್ತಿ ಇದನ್ನ ಡಿನ್ಯೂಕ್ಲಿಯರೈಸೇಷನ್ ಆಫ್ ಕೊರಿಯನ್ ಪೆನಿನ್ಸುಲಾ, ಕೊರಿಯಾದಿಂದ ನಾವು ಅಣುಶಸ್ತ್ರಾಸ್ತ್ರಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತೀವಿ. ಇದಕ್ಕೆ ಭಾರತ ಕೂಡ ಬದ್ಧ ಇದೆ, ಭಾರತ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇದರ ಜೊತೆಗೆ ಭಾರತ ದೇಶಕ್ಕೆ ಒಂದು ಮೆಂಬರ್ಶಿಪ್ ಬೇಕಾಗಿದೆ, NSG ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್, ಪರಮಾಣು ಪೂರೈಕೆದಾರರ ಗುಂಪಿನ ಸದಸ್ಯತ್ವ ಭಾರತಕ್ಕೆ ಬೇಕಾಗಿದೆ. ಈ ಸದಸ್ಯತ್ವಕ್ಕೆ ಸೌತ್ ಕೊರಿಯಾ ಕೂಡ ಬೆಂಬಲವನ್ನ ಕೊಟ್ಟಿದೆ. ಇದರ ಜೊತೆಗೆ ಭಾರತ ದೇಶ ಇನ್ನೊಂದು ಬಹಳ ಒಂದು ಒಳ್ಳೆಯ ಸಂಬಂಧವನ್ನ ಇವ್ರ ಜೊತೆ ಇಟ್ಕೊಳ್ಳಕ್ಕೆ ಕಾರಣ ಏನಂತಂದ್ರೆ, ಸೌತ್ ಕೊರಿಯಾದಿಂದ ನಮಗೆ ಸ್ಯಾಮ್ಸಂಗ್ ಮೊಬೈಲ್ ಬರ್ತಾ ಇದೆ. ಸ್ಯಾಮ್ಸಂಗ್ ಮೊಬೈಲ್ ಇಸ್ ಅ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಇನ್ ಇಂಡಿಯಾ ಫ್ರಮ್ ಸೌತ್ ಕೊರಿಯಾ. ಇದರ ಜೊತೆಗೆ LG ಇರ್ಬೋದು, ಅದು ಕೂಡ ಸೌತ್ ಕೊರಿಯಾದ್ದು. ನೆಕ್ಸ್ಟ್ ಹುಂಡೈ ಕಾರ್ಗಳು ಇರ್ಬೋದು, ಇವು ಕೂಡ ಸೌತ್ ಕೊರಿಯಾದಿಂದ ಬರುತ್ತೆ. ಹೀಗಾಗಿ ಸೌತ್ ಕೊರಿಯಾ ಮತ್ತೆ ಭಾರತದ ನಡುವೆ ಒಳ್ಳೆಯ ವ್ಯಾಪಾರ ನಡೀತಾ ಇದೆ. ಇದರ ಜೊತೆಗೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರಿಗೆ ದಕ್ಷಿಣ ಕೊರಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸಿಯೋಲ್ ಪೀಸ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಸಿಯೋಲ್ ಪೀಸ್ ಪ್ರೈಸ್ ಭಾರತ ದೇಶಕ್ಕೆ ಸಿಕ್ಕಿರುವುದು, ಇದು ಕೂಡ ಒಂದು ಗೌರವದ ಸಂಗತಿ ಅಂತ ಹೇಳ್ಬೋದು. ಇನ್ನ ಮುಂದಿನದಾಗಿ ಚೈನಾ ಮತ್ತೆ ಅಮೆರಿಕ ನಡುವೆ ಟ್ರೇಡ್ ವಾರ್ ನಡೀತಾ ಇದೆ. ಹಿಂಗಾಗಿ ಚೈನಾದಲ್ಲಿ ಉತ್ಪಾದನೆ ಆದಂತಹ ವಸ್ತುಗಳು ಅಮೆರಿಕಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದಾರ. ಬಟ್ ಇಲ್ಲಿ ಚೈನಾದಲ್ಲಿ ಉತ್ಪಾದನೆ ಆಗ್ತಾ ಇದ್ದ ವಸ್ತುಗಳು, ಇದರೊಳಗಡೆ ಸುಮಾರು 40% ವಸ್ತುಗಳನ್ನ ಸೌತ್ ಕೊರಿಯಾ ಕೂಡ ತಯಾರು ಮಾಡ್ತಾ ಇದೆ. ಸೊ ಈಗ ಅಮೆರಿಕ ಚೈನಾ ಮೇಲೆ ಆಗ್ತಾ ಇರತಕ್ಕಂತ ಟ್ಯಾಕ್ಸ್ ಇಂದ ಕೊರಿಯಾ ಕೂಡ ಏನಾಗ್ತಾ ಇದೆ, ನಷ್ಟ ಆಗ್ತಾ ಇದೆ. ಅದಕ್ಕಾಗಿ ಕೊರಿಯಾ ಒಂದು ಮಾರ್ಕೆಟ್, ಹೊರಗಡೆ ಇನ್ನೊಂದು ಮಾರ್ಕೆಟ್ ಅನ್ನು ಹುಡುಕ್ತಾ ಇದೆ. ಅದಕ್ಕೆ ಬೆಸ್ಟ್ ಮಾರ್ಕೆಟ್ ಅಂತಂದ್ರೆ ಇಂಡಿಯಾ. ಹೋದ ವರ್ಷನೇ ಇವರು NCR ರೀಜನಲ್ ಡೆಲ್ಲಿ ಹತ್ರ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಸ್ಯಾಮ್ಸಂಗ್ ಉತ್ಪಾದನಾ ಘಟಕವನ್ನ ಮಾಡಿದ್ರು. ಸೊ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಅಂತಕ್ಕಂಥ ಕಾರ್ಯಕ್ರಮದಲ್ಲಿನೂ ಸಾಕಷ್ಟು ಹೂಡಿಕೆಯನ್ನ ಮಾಡಿದ್ದಾರೆ. ಸೊ ಎಲ್ಲಾ ದೃಷ್ಟಿಕೋನದಿಂದ ಭಾರತ ಮತ್ತೆ ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾದ ನಡುವೆ ಒಂದು ಉತ್ತಮ ಸಂಬಂಧಗಳು ನಡೀತಾ ಇದಾವೆ ಅಂತೇಳಿ ಆ ಒಂದು ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಈ ಒಂದು ವರ್ಲ್ಡ್ ಒಳಗಡೆ ಸೌತ್ ಕೊರಿಯಾ ಎಲ್ಲಿ ಬರುದು ಸರ್? ಸೌತ್ ಕೊರಿಯಾ ಬರೋದಿಲ್ಲ, ಇಲ್ಲಿ ಇಂಡಿಯಾ ಇದೆ, ಇಲ್ಲಿಂದ ಚೈನಾ ಇದೆ, ಇಲ್ಲಿ ಮೇಲ್ಗಡೆಗೆ ಸೌತ್ ಕೊರಿಯಾ ಬರು. ಇದು ಸೌತ್ ಕೊರಿಯಾ, ಸೌತ್ ಕೊರಿಯಾದ ರಾಜಧಾನಿ ಸಿಯೋಲ್. ಇನ್ನ ಮುಂದುವರೆದಂತೆ ಫಾಲ್ಟರಿಂಗ್ ಸ್ಟೆಪ್ಸ್ ಇನ್ ಆಂಟಿ ಏಡ್ಸ್ ಮಾರ್ಚ್ ಅಂತ ಒಂದು ಆರ್ಟಿಕಲ್ ಬಂದಿದೆ. ಆಂಟಿ ಏಡ್ಸ್ ಮಾರ್ಚ್, ಇಲ್ಲಿ ಏಡ್ಸ್ ಕುರಿತಾಗಿ ಒಂದು ಆರ್ಟಿಕಲ್ ಬಂದಿದೆ. ಏಡ್ಸ್ ಅಂತಂದ್ರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್, ರೋಗ ನಿರೋಧಕ ಶಕ್ತಿಯನ್ನ ಕುಗ್ಗಿಸುವಂತ ಒಂದು ಕಾಯಿಲೆ. ರೋಗ ನಿರೋಧಕ ಶಕ್ತಿ ಹೋಯಿತು, TB ಕ್ಯಾನ್ಸರ್ ಈ ರೀತಿಯಾದಂತ ರೋಗಗಳು ಬರುವಂತ ಸಾಧ್ಯತೆಗಳಿತ್ತು. ಮತ್ ಯಾವ ರೀತಿ ರೋಗ ಹರಡುದು? HIV ವೈರಸ್ ಇಂದ ಹರಡುದು, ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ HIV. ಇದು ಲೈಂಗಿಕ ಸಂಪರ್ಕದ ಮೂಲಕ, ರಕ್ತದ ಮೂಲಕ ಹಾಗೂ ಬಾಡಿ ಫ್ಲೂಯಿಡ್ಸ್ ಮೂಲಕ ಹರಡುವಂತದ್ದು. ಮತ್ ಇದು ನಾನ್ ಸೆಕ್ಷುವಲ್ ಆಗಿನೂ ಹರಡುವಂತದ್ದು. ಫಾರ್ ಎಕ್ಸಾಂಪಲ್, ಮಗುವಿಗೆ ತಾಯಿ ಜನ್ಮ ನೀಡಬೇಕಾದಾಗ ತಾಯಿಯ ರಕ್ತ ಮತ್ತೆ ಎದೆ ಹಾಲಿನ ಮೂಲಕ ಕೂಡ ಇದು ತಾಯಿಯಿಂದ ಮಗುವಿಗೆ ಹೋಗುವಂತದ್ದು. ಸೊ ಇವತ್ತು ಇಡೀ ಜಗತ್ತಿನೊಳಗಡೆ ಪ್ರತಿ ವರ್ಷ 1.7 ಮಿಲಿಯನ್ ಹೊಸ ಏಡ್ಸ್ ಕೇಸ್ಗಳು ಪತ್ತೆ ಆಗ್ತಾ ಇದೆ. ಇದರ ಜೊತೆಗೆ ಇದರಲ್ಲಿ ಭಾರತದಲ್ಲಿ 1 ಮಿಲಿಯನ್ ಸಾವುಗಳು ಸಂಭವಿಸ್ತದೆ, ಒಂದು ವರ್ಷಕ್ಕೆ 1 ಮಿಲಿಯನ್ ಸಾವುಗಳು. ಸೊ ಅದರಲ್ಲಿನೂ ಬಹಳಷ್ಟು ಜನ ಬಡವರು, ಬಡ ಶೋಷಿತ ವರ್ಗಗಳಿರುವುದು ತುಂಬಾ ದಯನೀಯವಾದಂತಹ ಸ್ಥಿತಿ ಉಂಟಾಗಕ್ಕೆ ಕಾರಣ ಆಗಿದೆ.
ಇನ್ನು ನಮ್ಮ ಗೌರ್ಮೆಂಟ್ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ, ನಮ್ಮ ಗೌರ್ಮೆಂಟ್ 1992ರಲ್ಲಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅನ್ನ ಮಾಡಿದ್ರು. ಇದರ ಉದ್ದೇಶ 2030ಕ್ಕೆ HIV ಏಡ್ಸ್ ಅನ್ನ ಕಡಿಮೆ ಮಾಡೋದು, ಇಲ್ಲಿ ಸೋಂಕು ನಿವಾರಣೆ ಮಾಡೋದು, ಮತ್ತೆ ಏಡ್ಸ್ ರಿಲೇಟೆಡ್ ಏನ್ ಡೆತ್ಸ್ ಆಗ್ತಾ ಇದಾವ ಅದನ್ನು ಕಡಿಮೆ ಮಾಡೋದು, ಮತ್ತೆ ಈಗಾಗಲೇ ಏಡ್ಸ್ ಬಂದವರಿಗೆ ಅವರನ್ನ ಸಮಾಜ ತಾರತಮ್ಯದಿಂದ ನೋಡ್ತಾ ಇದೆ, ಒಂದು ಡಿಸ್ಕ್ರಿಮಿನೇಷನ್ ಇದೆ, ಅವರನ್ನು ಕೂಡ ಇತರರಂತೆ ಕಾಣಬೇಕು, ಆ ಒಂದು ಭಾವನೆಯನ್ನ ಮೂಡಿಸೋಕೆ ಈ ಒಂದು ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಶ್ರಮ ವಹಿಸ್ತಾ ಇದೆ. ಸೊ ಇಲ್ಲಿ ಈ ಒಂದು ಆರ್ಟಿಕಲ್ ಅಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ದಾರೆ, ಸ್ವಲ್ಪ ಇದು ನಿಮ್ಗೆ ಇಂಪಾರ್ಟೆಂಟ್ ಡೇಟಾ ಬರೆದಿಟ್ಕೊಂಡಿರೋಕೆ ಸಾಧ್ಯ ಆಗಿರೋದು. ಇನ್ನು ಮುಂದಿನದಾಗಿ ವಾಟ್ ಸ್ಯೂಟ್ಸ್ ಟ್ರಂಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಮ್ರಾನ್ ಖಾನ್ ಮತ್ತೆ ಟ್ರಂಪ್ ಮಾತಾಡಬೇಕಾದಾಗ ಟ್ರಂಪ್ ಹೇಳಿದಾರ ಕಾಶ್ಮೀರ್ ಸಮಸ್ಯೆಯನ್ನ ಬಗೆಹರಿಸಕ್ಕೆ ನಾವು ನರೇಂದ್ರ ಮೋದಿ ನನ್ನನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅಂತೇಳಿ, ಅದನ್ನ ನಿನ್ನೆನೆ ನಮ್ಮ ವಿದೇಶಾಂಗ ಸಚಿವಾಲಯ ಅಲ್ಲಗಳೆದಿದ್ದಾರೆ. ಅಂತವೇನೇ ಇದ್ರು ನಾವು ಮೂರನೇ ದೇಶಕ್ಕೆ ಅಲ್ಲಿ ಅವಕಾಶ ಕೊಡೋದಿಲ್ಲ, ಅದು ಅಮೆರಿಕ ಇರ್ಬೋದು ಚೈನಾ ಇರ್ಬೋದು, ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸಿಕೊಡ್. ನಮ್ದು ಈಗಾಗಲೇ ಶಿಮ್ಲಾ ಅಗ್ರಿಮೆಂಟ್ ಇದೆ, ಲಾಹೋರ್ ಘೋಷಣೆ ಇದೆ, ಅದರ ಮೂಲಕ ನಾವು ಬಗೆಹರಿಸ್ಕೋತೀವಿ. ಪಾಕಿಸ್ತಾನದವರು ಭಯೋತ್ಪಾದನೆಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸಲಿ, ಆಮೇಲೆ ಅವ್ರ ಜೊತೆ ಕುತ್ಕೊಂಡು ಟೇಬಲ್ ಟು ಟೇಬಲ್ ಫೇಸ್ ಟು ಫೇಸ್ ಮಾತಾಡ್ತೀವಿ ಅಂತೇಳಿ ನಮ್ಮ ಗವರ್ಮೆಂಟ್ ಕೂಡ ಹೇಳಿದೆ. ಅದ್ರ ಬಗ್ಗೆ ಒಂದು ಎಡಿಟೋರಿಯಲ್ ಬಂದಿದೆ. ಇನ್ನ ಡೈಲಿ ಕರೆಂಟ್ ಅಫೇರ್ಸ್ ಒನ್ ಲೈನರ್ಸ್. ಸೊ 11th ನ್ಯಾಷನಲ್ ಮಾನ್ಸೂನ್ ರಿಗೆಟ್ಟಾ ಹೆಲ್ಡ್ ಇನ್ ಹುಸೇನ್ ಸಾಗರ್. ರಿಗೆಟ್ಟಾ ಅಂತಂದ್ರೆ ಇದೊಂದು ದೋಣಿ ಸ್ಪರ್ಧೆ, ಹುಸೇನ್ ಸಾಗರ್ ಹೈದರಾಬಾದ್ ಅಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಫ್ಲಾಯ್ಡ್ ಮೇ ವೆದರ್ ಅಪಾಯಿಂಟೆಡ್ ಎಸ್ ಸ್ಪೆಷಲ್ ಅಡ್ವೈಸರ್ ಟು ಚೈನಾ ಬಾಕ್ಸಿಂಗ್ ಟೀಮ್. ಸೊ ಫ್ಲಾಯ್ಡ್ ಮೇ ವೆದರ್ ಅಂತಂದ್ರೆ ಬಹಳ ಒಂದು ಪ್ರಸಿದ್ಧವಾದಂತಹ ಬಾಕ್ಸಿಂಗ್ ಪ್ಲೇಯರ್, ನಿಮಗೂ ಗೊತ್ತಿರಬಹುದು, ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಾ ಇರತಕ್ಕಂತ ಒಬ್ಬ ಆಟಗಾರ, ಅವ್ರನ್ನ ಸ್ಪೆಷಲ್ ಅಡ್ವೈಸರ್ ಆಗಿ ಚೈನಾ ಬಾಕ್ಸಿಂಗ್ ಟೀಮ್ಗೆ ನೇಮಕ ಮಾಡಿದ್ರು. ಡಿಫೆನ್ಸ್ ಮಿನಿಸ್ಟರ್ ಅಪ್ರೂವ್ಸ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಅವಾರ್ಡ್ಸ್ ಗಿವನ್ ಟು ಎನ್ಸಿಸಿ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಎನ್ಸಿಸಿಗೆ ಒಂದು ಅವಾರ್ಡ್ ಗಳನ್ನ ಜಾಸ್ತಿ ಮಾಡ್ರಿ ಅಂದ್ರೆ ಎನ್ಸಿಸಿಗೆ ಕೇಂದ್ರ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ. ಪಿಯೂಷ್ ಗೋಯಲ್ ಲಾಂಚ್ಡ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಇನ್ ನ್ಯೂ ಡೆಲ್ಲಿ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಜಾಗತಿಕವಾಗಿ ಸೃಜನಶೀಲ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದ್ದಾರೆ. ಎಸ್ ಕೆ ಸಿಂಗ್ಲಾ ಅಪಾಯಿಂಟೆಡ್ ಆಸ್ ಎ ಪರ್ಸನಲ್ ಸೆಕ್ರೆಟರಿ ಟು ದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಫಾರ್ಚೂನ್ ಗ್ಲೋಬಲ್ ಲಿಸ್ಟ್ 500 ಲಿಸ್ಟ್ ಫಾರ್ 2019. ಫಾರ್ಚೂನ್ ಅಂತಕ್ಕಂತ ಒಂದು ಸಂಸ್ಥೆ 500 ಜನರು ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರ. ಇದರೊಳಗಡೆ ಮೊದಲೇ ಸ್ಥಾನದೊಳಗಡೆ ವಾಲ್ಮಾರ್ಟ್ ಇದೆ, ಅಂದ್ರೆ ಅತ್ಯುನ್ನತವಾದಂತಹ ಸಂಸ್ಥೆಗಳನ್ನ ಇಲ್ಲಿ ಮಾಡ್ತಾರೆ. ಸೊ ವಾಲ್ಮಾರ್ಟ್ ಅಂತಕ್ಕಂತ ಸಂಸ್ಥೆ ಇದು ಫಸ್ಟ್ ಅಲ್ಲಿ ಇದೆ ಫಾರ್ಚೂನ್ ಗ್ಲೋಬಲ್ ಲಿಸ್ಟ್ ಒಳಗಡೆ. ವಾಲ್ಮಾರ್ಟ್ ಅಂತಂದ್ರೆ ಇದು ಒಂಥರ ಈ ಫ್ಲಿಪ್ಕಾರ್ಟ್ ಅಮೆಜಾನ್ ಏನಿದೆ ಇವತ್ತಕ್ಕಿಂತ ಸುಮಾರು 1,000 ಪಟ್ಟು ದೊಡ್ಡದಾದಂತಹ ಒಂದು ಮಾರ್ಕೆಟ್ ಇದೆ ವಾಲ್ಮಾರ್ಟ್. ಮುಂದಿನ ದಿನಗಳಲ್ಲಿ ಭಾರತ ಕೂಡ ಬರ್ತಾ ಇದೆ ಇದು ಡೆಲ್ಲಿ ಒಳಗಡೆ. ನೆಕ್ಸ್ಟ್ ಓಕ್ಸ್ ವ್ಯಾಗನ್. ಸೊ ಓಕ್ಸ್ ವ್ಯಾಗನ್ ಜರ್ಮನಿ ಕಂಪನಿ, ಇದು ಕಾರು ಕಂಪನಿ, ಇವರು 9ನೇ ರ್ಯಾಂಕ್ ಅಲ್ಲಿ ಇದ್ದಾರೆ. ಟೊಯೋಟೋ ಮೋಟರ್ 10th ರ್ಯಾಂಕ್ ಅಲ್ಲಿ ಇದ್ದಾರೆ. ನಮ್ಮ ದೇಶದ ಕಂಪನಿ ರಿಲಯನ್ಸ್ ಇಂಡಸ್ಟ್ರಿ 106ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ 117ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ONGC ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರ್ಯಾಂಕ್ಡ್ 160th. ನೆಕ್ಸ್ಟ್ SBI 236th ರ್ಯಾಂಕ್ ಅಲ್ಲಿ ಇದೆ. ಇದ್ರ ಮೇಲೆ ನಾಳೆ ಇಲ್ಲಿ ಹೂಡಿಕೆದಾರರ ಸಂಖ್ಯೆ ಹೆಚ್ಚಾಗ್ತೈತಿ, ಇವರ ಷೇರು ಮಾರುಕಟ್ಟೆಗಳು ಕೂಡ ಇವ್ರದ್ದು ವ್ಯಾಲ್ಯೂ ಜಾಸ್ತಿ ಹಾಕೊಂಡು ಹೋಗ್ತದೆ ಷೇರ್ ವ್ಯಾಲ್ಯೂ. ರಿಲಯನ್ಸ್ ಇಂಡಸ್ಟ್ರಿ ಬಿಕಮ್ ದ ಹೈಯೆಸ್ಟ್ ರ್ಯಾಂಕ್ಡ್ ಇಂಡಿಯನ್ ಕಂಪನಿ ಆನ್ ಫಾರ್ಚೂನ್ ಗ್ಲೋಬಲ್ 500 ಲಿಸ್ಟ್. ಇಂಡಿಯಾದೊಳಗಡೆ ಹೈಯೆಸ್ಟ್ ಅಂತಂದ್ರೆ ರಿಲಯನ್ಸ್ ಇದೆ. ಚೈನಾದಲ್ಲಿ ಅತಿ ಹೆಚ್ಚು ಕಂಪನಿಗಳು ಈ ರೀತಿ ಸ್ಥಾನವನ್ನು ಪಡೆದಿದ್ದಾವೆ, ಎಷ್ಟು 129 ಕಂಪನಿಗಳು. ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ರಿಲೀಸ್ಡ್ ಟೆಸ್ಟ್ ಬ್ಯಾಟ್ಸ್ಮನ್ ಬೌಲರ್ಸ್ ಆಲ್ ರೌಂಡರ್ ರ್ಯಾಂಕಿಂಗ್ ಅನ್ನ ಕೊಟ್ಟಿದೆ. ಇವಾಗ ವಿರಾಟ್ ಕೊಹ್ಲಿ ಬ್ಯಾಟ್ಸ್ಮನ್ ಒಳಗಡೆ ಫಸ್ಟ್ ರ್ಯಾಂಕ್ ಅಲ್ಲಿ ಇದಾರೆ. ಕೇನ್ ವಿಲಿಯಂ ರ್ಯಾಂಕ್ಡ್ ಸೆಕೆಂಡ್. ನೆಕ್ಸ್ಟ್ ಚೇತೇಶ್ವರ್ ಪೂಜಾ ರ್ಯಾಂಕ್ಡ್ ಥರ್ಡ್ ಇನ್ ಬ್ಯಾಟ್ಸ್ಮನ್ ರ್ಯಾಂಕಿಂಗ್. ಪಾಟ್ ಕುಮ್ಮಿನಿಸ್ ಹ್ಯಾಸ್ ರಿಟೇನ್ ನಂಬರ್ 1 ಸ್ಪೋರ್ಟ್ಸ್ ಪರ್ಸನ್ ಇನ್ ICC ಟೆಸ್ಟ್ ಬೌಲರ್ಸ್ ರ್ಯಾಂಕಿಂಗ್. ಬೌಲರ್ಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಇವರಿದ್ದು. ನೆಕ್ಸ್ಟ್ ಜೇಮ್ಸ್ ಆಂಡರ್ಸನ್ ರ್ಯಾಂಕ್ಡ್ ಸೆಕೆಂಡ್ ಇನ್ ದ ICC ಟೆಸ್ಟ್ ಬೌಲರ್ಸ್ ರ್ಯಾಂಕಿಂಗ್. ನೆಕ್ಸ್ಟ್ ಜಾಸನ್ ಹೋಲ್ಡರ್ ರಿಟೇನ್ ದಿ ಫಸ್ಟ್ ರ್ಯಾಂಕ್ ಇನ್ ದಿ ICC ಟೆಸ್ಟ್ ಆಲ್ರೌಂಡರ್. ಆಲ್ರೌಂಡರ್ ಅಲ್ಲಿ ಫಸ್ಟ್ ಇವರಿದ್ದಾರೆ. ನೆಕ್ಸ್ಟ್ ರವೀಂದ್ರ ಜಡೇಜಾ ರ್ಯಾಂಕ್ಡ್ ಥರ್ಡ್. ಭಾರತದ ಆಟಗಾರ ರವೀಂದ್ರ ಜಡೇಜಾ 3ನೇ ಸ್ಥಾನದಲ್ಲಿದ್ದಾರೆ ಆಲ್ರೌಂಡರ್. ಇಂಡಿಯನ್ ಟೀಮ್, ಸೊ ಇದು ಬಹಳ ಹೆಮ್ಮೆ ವಿಷಯ, ಟೀಮ್ ಇಂಡಿಯಾ ಇವತ್ತು ಟಾಪ್ ರ್ಯಾಂಕ್ ಅಲ್ಲಿದೆ ICC ಒಳಗಡೆ. ಸೆಕೆಂಡ್ ರ್ಯಾಂಕ್ ಒಳಗಡೆ ನ್ಯೂಜಿಲೆಂಡ್ ಇದೆ. ನೆಕ್ಸ್ಟ್ ಸಂದೀಪ್ ಪ್ರಧಾನ್ ಅಪಾಯಿಂಟೆಡ್ ಆಸ್ ಎ DG ಆಫ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ನೆಕ್ಸ್ಟ್ ಪ್ರಶಾಂತ್ ಗೋಯಲ್ ಅಪಾಯಿಂಟೆಡ್ ಆಸ್ ಎ ಸೀನಿಯರ್ ಅಡ್ವೈಸರ್ ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಬಿಸ್ವಾಭೂಷಣ್ ಹರಿಚಂದನ್ ಟೇಕ್ಸ್ ಓತ್ ಆಸ್ ಎ ಗವರ್ನರ್ ಆಫ್ ಆಂಧ್ರಪ್ರದೇಶ್. ಹೊಸ ಗವರ್ನರ್ ಗಳು ಬರ್ತಾ ಇದಾರ. RN ರವಿ ನಾಗಾಲ್ಯಾಂಡ್ಗೆ, ಫಾಗು ಚೌಹಾನ್ ಗವರ್ನರ್ ಆಫ್ ಬಿಹಾರ್, ಲಾಲ್ಜಿ ತಂಡಮ್ ಗವರ್ನರ್ ಆಫ್ ಮಧ್ಯಪ್ರದೇಶ್. ನೆಕ್ಸ್ಟ್ ಬೋರಿಸ್ ಜಾನ್ಸನ್ ಟೇಕ್ಸ್ ಚಾರ್ಜ್ ಆಸ್ ಎ UK ಪ್ರೈಮ್ ಮಿನಿಸ್ಟರ್. ನಿನ್ನೆ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಈ ಹಿಂದೆ ಇದ್ದವರು ತೆರೇಸಾ ಮೇ. ದ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಬಿಲ್ ಪಾಸ್ಡ್ ಬೈ ಲೋಕಸಭಾ. ಲೋಕಸಭೆದೊಳಗಡೆ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ಸ್ ಅಂದ್ರೆ
ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲೇ ಇರ್ತಕ್ಕಂತ ಠೇವಣಿಗಳನ್ನ ಬ್ಯಾನ್ ಮಾಡುವಂತ ಒಂದು ಕಾಯ್ದೆ ಇದನ್ನ ತಗೊಂಡ್ಬರ್ತಾ ಇದೆ. ರಾಜ್ಯಸಭಾ ಪಾಸಸ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ಚುಯಲ್ ಅಫೆನ್ಸಸ್ ಬಿಲ್ 2019. ಇದನ್ನ ನಾಳೆ ಡಿಸ್ಕಷನ್ ಒಳಗಡೆ ಇದ್ರ ಬಗ್ಗೆ ಚರ್ಚೆ ಮಾಡೋ. ಸೊ ಪೋಕ್ಸೋ ಕಾಯ್ದೆಯನ್ನ ತರ್ತಾ ಇದ್ದಾರೆ, ಅಂದ್ರೆ ಸಣ್ಣ ಮಕ್ಕಳ ಮೇಲೆ ಏನು ಲೈಂಗಿಕ ಪ್ರಕರಣಗಳು ನಡೀತಾ ಇದಾವ ಇದಕ್ಕೆ ಕಠಿಣ ಶಿಕ್ಷಣ ವಿಧಿಸಕ್ಕೆ ಈ ಒಂದು ಕಾಯ್ದೆಯನ್ನ ತಗೊಂಡ್ಬರ್ತಾ ಇದೆ. ಸ್ವಿಟ್ಜರ್ಲೆಂಡ್ ರಿಟೈನ್ಡ್ ಟಾಪ್ ಸ್ಪಾಟ್ ಇನ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್, ಆಗಲೇ ನಾವು ನೋಡಿದೀವಿ ಸೃಜನಾತ್ಮಕ ಇಂಡೆಕ್ಸ್ ಒಳಗಡೆ ಸೂಚ್ಯಂಕದಲ್ಲಿ ಸ್ವಿಟ್ಜರ್ಲೆಂಡ್ ಫಸ್ಟ್ ಇದೆ, ಸ್ವೀಡನ್ ಸೆಕೆಂಡ್ ಇದೆ, ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾ ಥರ್ಡ್ ಇದೆ, ಚೈನಾ 14th ರ್ಯಾಂಕ್, ಇಂಡಿಯಾ 52nd ರ್ಯಾಂಕ್ ಇದೆ. ಸ್ವಲ್ಪ ಇದನ್ನ ನೆನ್ಪಿಟ್ಕೊಂಡಿರ್ಬೇಕು, ಎಸ್ಎದಲ್ಲೆಲ್ಲ ನಿಮ್ಗೆ ಹೆಲ್ಪ್ ಆಗುವಂತ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಸೆಲೆಬ್ರೇಟ್ಸ್ 159th ಇನ್ಕಮ್ ಟ್ಯಾಕ್ಸ್ ಡೇ ಟುಡೇ. ಸೊ ಇನ್ಕಮ್ ಟ್ಯಾಕ್ಸ್ ಡೇ ಅನ್ನ ಆಚರಣೆ ಮಾಡ್ತಾ ಇದ್ರ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಸೊ ಇವತ್ತಿನ ಡಿಸ್ಕಷನ್ ಒಳಗಡೆ ಇಷ್ಟೆಲ್ಲ ಮಾಹಿತಿಯನ್ನು ನಾವು ನೋಡಿದೀವಿ. ಈ ಮಾಹಿತಿ ತಮಗೆ ಅನುಕೂಲ ಆಗಿದೆ ಅಂತೇಳಿ ನಾನು ಅನ್ಕೋತೀನಿ. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳನ್ನ ಕೊಡ್ತಾ ಬರ್ತಾ ಇದೀವಿ. ಸೊ ತಾವು ಇದರ ಸದುಪಯೋಗವನ್ನ ತೆಗೆದುಕೊಳ್ತಾ ಇದೆ. ನಮ್ಮ ಆಫೀಸರ್ಸ್ ಅಡ್ಡಾ ಟೆಲಿಗ್ರಾಮ್ ಚಾನಲ್ ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ತಗೋಬೇಕು. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಬೇಕು, ಮತ್ತೆ ಬೇರೆಯವರಿಗೂ ಸಬ್ಸ್ಕ್ರೈಬರ್ ಆಗೋ ತರ ತಾವು ಮಾಡಬೇಕು. ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬರ್ ಆದ್ರೆ ಅದೇ ನೀವು ನಮಗೆ ಕೊಡ್ತಕ್ಕಂತ ಒಂದು ಪ್ರೋತ್ಸಾಹ ಅಂತೇಳಿ ನಾವು ಭಾವಿಸ್ತೀವಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್.